हरिः ओम् निषुसी ईद गणपते गणेशु त्वा मा आहुर्विप्रयतमम् कवीनाम् न धृते त्वक्रीयते किञ्च नारे महाभर्कम् माघवम् चित्रमर्च नवम् ममेह जिह्वाग्रसुरङ्गनर्तकी भव प्रसन्ना वदने च मे श्रीः नौमिन्यायसुधादिकृर्जयमुनीन् श्रीपादरासन्मणीन् व्यासार्यान् विविधागमब्धिविहरान् श्रीवादिराजानपि वन्देहंसवरान् रघूत्तमगुरून् वैदग्ध्यवाराम्निधीन् श्रीसत्यव्रतराघवेन्द्रमुनिपान् सद्बोधसध्यानपान् विद्यायम् विबुधाचार्यम् वेदज्ञानब्धिचन्दिरम् दुर्मतध्वन्तमर्तण्डम् सत्यध्यानमुनिम् भजे सत्याभिद्यकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् बन्धुस्त्वम् गुरुदृष्टदैवतमिति त्वत्पादपङ्केरुहम् प्राप्तम् माम् परिपालयेत् सततम् याचे निबद्धञ्जलिः चित्तम् मग्गुणदोषचिन्तनविधौ नोऽनङ् मनाङ् मा कृथाः श्रीसत्यात्मगुरोत्वदम् हित्वा न मे सद्गतिः विद्यापीठ विधातारम् विद्यावारिधि चन्दिरम् विद्यार्थिवत्सलम् वन्दे महामहिम सद्गुरुम् महत्वाद् भारवत्वाच्च महाभारतमुच्यते निरुक्तमस्य यो वेद तपैः प्रमुच्यते नमो भगवते तस्मै व्यासाय अमिततेजसे यस्य प्रसादाद् वक्ष्यामि नारायण कथामि माम् श्रीमन्महाभारतद ಆದಿ ಪರ್ವದಲ್ಲಿ ಧರ್ಮರಾಜನ ಅವತಾರದ ಪ್ರಸಂಗ ಪಾಂಡುರಾಜನಿಗೆ ಕಿಂದಮರ ಶಾಪವಾಗಿ ಮಕ್ಕಳಿಲ್ಲ ಅಂತ ಸಿದ್ಧವಾದ ಮೇಲೆ ಸಂತಾನವಿಲ್ಲದೆ ಸದ್ಗತಿಯನ್ನು ಪಡೆಯುವುದು ಸಾಧ್ಯವಿಲ್ಲ ಅಂತ ಅನ್ನುವುದು ಪಾಂಡುರಾಜನ ಹಣೆ ಬರಹದಲ್ಲಿ ಬರೆದಿದ್ದು ಅದನ್ನು ಮೀರಿ ಯಾರೂ ನಡೆಯುವಂತಿಲ್ಲ ಹಾಗಾಗಿ ಸಂತಾನವನ್ನು ಪಡೆಯುವುದಕ್ಕೆ ಅರ್ಹತೆ ಇಲ್ಲದೆ ಇದ್ದ ಶಾಪವನ್ನು ಪಡೆದ ಸಂತಾನವಿಲ್ಲದೇನೆ ಸದ್ಗತಿಯನ್ನು ಹೊಂದಲಾರದ ಪಾಂಡುವಿಗೆ ಸಂತಾನವಾಗಬೇಕು ಅನ್ನುವುದಕ್ಕಾಗೇನೆ ನಿಯೋಗಕ್ಕೆ ಅನುಕೂಲವಾಗುವಂತೆ ದೇವತಾ ಕಾರ್ಯ ಸಿದ್ಧಿಗಾಗಿ ಹಿಂದೆಯೇ ಕುಂತಿಯ ಸೇವೆಯಿಂದ ತೃಪ್ತರಾಗಿರುವಂತಹ ವಿಶ್ವ ದೂರ್ವಾಸರ ವಿಶಿಷ್ಟ ಮಂತ್ರವಿತ್ತು ಆ ಮಂತ್ರ ಪ್ರಭಾವದಿಂದ ಉತ್ತಮ ಸಂತಾನವಾಗುವುದು ಅಂತ ನಿಶ್ಚಿತವಾಗಿತ್ತು ಆ ಸಂತಾನವಾಗಬೇಕು ಅನ್ನುವುದಕ್ಕಾಗೇನೆ ಮೊದಲಿಗೆ ದೂರ್ವಾಸರ ಸೇವೆ ಆಗಿಬಿಟ್ಟಿದೆ ಭಗವಂತ ಆ ಸಂಯೋಜನೆಯನ್ನು ಮಾಡಿಬಿಟ್ಟ ದೂರ್ವಾಸರು ಕಂಡವರಿಗೆ ಕಂಡ ಮಂತ್ರಗಳನ್ನು ಕೊಟ್ಟವರಲ್ಲ ಅವರು ಸೇವೆಯನ್ನು ಸ್ವೀಕಾರ ಮಾಡಿದವರಲ್ಲ ಸೇವೆಯನ್ನು ಸ್ವೀಕಾರ ಮಾಡಿ ಸಂತುಷ್ಟರೂ ಆದವರಲ್ಲ ಸಂತುಷ್ಟರಾದ ಮೇಲೆ ಮಂತ್ರವನ್ನು ಕೊಡದೇ ಇಲ್ಲ ಅಥವಾ ಅನುಗ್ರಹವನ್ನು ಮಾಡದೇ ಇಲ್ಲ ಆದರೆ ಆಶ್ಚರ್ಯದ ಸಂಗತಿ ಅಂತಂದ್ರೆ ದುರ್ವಾಸರು ಕುಂತಿ ಭೋಜರಾಜನ ಮನೆಗೆ ಬಂದದ್ದು ಕುಂತಿಯಿಂದ ಸ್ವೀಕಾರವನ್ನು ಮಾಡಿಕೊಂಡು ಮಾಡಿಸಿಕೊಂಡದ್ದು ಕುಂತಿ ಭೋಜನೆ ಸೇವೆಯನ್ನು ಮಾಡಿಬಿಟ್ಟಿದ್ರೆ ಕುಂತಿಗೆ ವರವನ್ನು ಕೊಡ್ತಿದ್ರು ಮಂತ್ರವನ್ನು ಕೊಡ್ತಿದ್ರು ಕೊಡ್ತಿರಲಿಲ್ಲ ಕುಂತಿ ಭೋಜ ರಾಜ ತಾನು ಸೇವೆ ಮಾಡುವುದಿಲ್ಲ ಅಂತ ಹೇಳಿದ ನನಗಾಗುವುದಿಲ್ಲ ಮಹಾರಾಯ ಮಹಾಗುರುಗಳೇ ದೊಡ್ಡ ಋಷಿಗಳು ನೀವು ನನಗೆ ಜವಾಬ್ದಾರಿಗಳಿವೆ ನನಗೆ ಮಾಡ್ಲಿಕ್ಕೆ ಆಗುದಿಲ್ಲ ನನ್ನ ಮಗಳು ಮಾಡ್ತಾಳೆ ಬೇಕಾದ್ರೆ ಅವಳು ಮಾಡತಕ್ಕಂಥದ್ದನ್ನ ಶಕ್ತಿತಃ ಕ್ರಮಕರ್ತರ್ಯ ಅವಳ ಸೇವೆಯನ್ನು ನೀವು ಸ್ವೀಕಾರ ಮಾಡುವುದಾದ್ರೆ ಓಂ ನೀವು ಬನ್ನಿ ಸ್ವೀಕಾರ ಮಾಡಿ ನನ್ನ ಮಗಳ ಸೇವೆಯನ್ನ ಅಂತ ಅಲ್ಲಿಂದ ಶುರುವಾಯ್ತು ನೋಡಿ ದುರ್ವಾಸರು ಮೊದಲು ಬಂದದ್ದು ಭಗವಂತನ ಪ್ರೇರಣೆ ಕುಂತಿ ಭೋಜನಾಗ ಸೇವೆ ಮಾಡುವುದಕ್ಕೆ ಡಿಕ್ಲೈನ್ ಮಾಡಿದ್ದು ಭಗವಂತನ ಪ್ರೇರಣೆ ಕುಂತಿಯಿಂದ ಸೇವೆ ಮಾಡಿಸುವುದು ಭಗವಂತನ ಪ್ರೇರಣೆ ಕುಂತಿಯ ಸೇವೆಯನ್ನು ಸ್ವೀಕಾರ ಮಾಡಿ ಸಂತುಷ್ಟರಾದದ್ದು ದೇವರ ವ್ಯವಸ್ಥೆ ಸಂತುಷ್ಟರಾಗಿ ಮಂತ್ರವನ್ನು ಕೊಡುವಾಗ ನಿನಗೆ ಒಳ್ಳೆ ಗಂಡ ಸಿಗಲಿ ಅಂತ ಇಷ್ಟೇ ಆಶೀರ್ವಾದವನ್ನ ಮಾಡಬಹುದಿತ್ತು ಅಷ್ಟೇ ಆಶೀರ್ವಾದವನ್ನ ಮಾಡದೆ ಮಂತ್ರ ಕೊಟ್ರು ನೀನು ಬೇಡಿದ ಬಯಸಿದ ಯಾವ ದೇವತೆ ಬೇಕೋ ಆ ದೇವತೆ ಬರ್ತಾನೆ ನಿನಗೆ ಅನುಗ್ರಹ ಮಾಡ್ತಾನೆ ಅನುಗ್ರಹ ಮಾಡ್ತಾನೆ ಅಂತ ಇಷ್ಟೇ ಮಂತ್ರವನ್ನು ಕೊಡಲಿಲ್ಲ ನಿನಗೆ ಸಂತಾನವನ್ನು ಕೊಡ್ತಾನೆ ಅಂತ ಮಂತ್ರ ಅಂದ್ರೆ ದೇವರ ಯೋಜನೆಯಲ್ಲಿ ಏನೆಲ್ಲ ಸೇರಿಕೊಂಡಿದೆ ನೋಡಿ ನಾನು ಮೊನ್ನೆ ಯಾವುದೋ ಒಂದು ಸಂದರ್ಭದಲ್ಲಿ ಉಪನ್ಯಾಸದಲ್ಲಿ ಹೇಳಿದೆ ಇಟ್ ಈಸ್ ಎ ಕಾಸ್ಮಿಕ್ ಪ್ರೋಸೆಸ್ ವಿ ಶುಡ್ ನಾಟ್ ಥಿಂಕ್ ಇನ್ ಅದರ್ ವೇ ನಮಗೆಲ್ಲ ಹೇಳೋದುಂಟು ನಮ್ಮ ಗೃಹಸ್ಥರು ಲೌಕಿಕರು ಚರ್ಚೆ ಮಾಡುವಾಗ ಹೇಳ್ತಾರೆ ನೀವು ಲೆಕ್ಕ ಉತ್ತರ ನೋಡಿ ಲೆಕ್ಕ ಬಿಡಿಸ್ತೀರಿ ಅಂತ ಹಾಗಲ್ಲ ಉತ್ತರಕ್ಕಾಗೇನೆ ಲೆಕ್ಕ ಬಿಡಿಸೋದು ಲೆಕ್ಕ ಬಿಡಿಸೋದಕ್ಕಾಗಿ ಉತ್ತರ ಅಲ್ಲ ಇದನ್ನು ಸರಿಯಾಗಿ ನಾವು ಅರ್ಥ ಮಾಡಿಕೊಳ್ಳದ ಹೊರತು ದೇವರು ಸತ್ಯ ಸಂಕಲ್ಪ ಕರ್ಮಗಳು ಮುಂದಿನ ಯೋಜನೆ ಇದು ಯಾವುದು ನಮಗೆ ಅರ್ಥವಾಗುವುದಿಲ್ಲ ಎಂಡ್ ರಿಸಲ್ಟ್ ಇಸ್ ಡಿಸೈಡೆಡ್ ಅಂಡ್ ದೇಫೋ ಅಕಾರ್ಡಿಂಗ್ ಟು ದ ಎಂಡ್ ರಿಸಲ್ಟ್ ದ ಪ್ರೋಸೆಸ್ ಸ್ಟಾರ್ಟ್ಸ್ ಫ್ರಮ್ ದ ಟೈಮ್ ಅನ್ನೋನ್ ಅತಿ ದೀರ್ಘವಾದ ಹಿಂದಿನ ಎಂದೋ ಕಾಲದಿಂದ ಹಿಡಿದುಕೊಂಡು ರತಿಪುತ್ರ ಮವಿಘ್ನ ತಾಂಚ ರತಿವಿಘ್ನ ಮುತ್ರ ತಾಂಚ ಅಲ್ಲಿಂದ ಪ್ರಾರಂಭವಾಯಿತು ಇದು ಇದು ಏನೇಲ್ಲ ಸೇರಿಕೊಂಡಿದೆ ಅಂತ ನಾವು ನೋಡಿದರೆ ಬಹಳ ಆಶ್ಚರ್ಯವಾಗ್ತದೆ ಕರ್ಮಜಾಲ ಎಷ್ಟೆಷ್ಟು ದೂರದವರೆಗೆ ತನ್ನ ಚೆಂಡು ಹಾಕಿ ಆಟವಾಡ್ತದೆ ಧರ್ಮ ಪಾಂಡು ರಾಜ ಹೋಗಿ ಇಂದ್ರದೇವರ ಹಾಗೂ ಶಚಿಯ ಮಧ್ಯದಲ್ಲಿ ವಿಘ್ನವನ್ನು ತಂದದ್ದಕ್ಕಾಗಿ ಏನು ಶಾಪ ಬಂತೋ ಆ ಶಾಪ ಒಂದು ತಟ್ಟಾದರೆ ಚೆಂಡಿನ ಇನ್ನೊಂದು ತಟ್ಟು ಕಿಂದಮರ ಶಾಪ ಅದರ ಜೊತೆಗೆ ಇನ್ನೊಂದು ತಟ್ಟು ಕುಂತಿಯ ಸೇವೆ ಅದಕ್ಕೆ ಬಂದಂತಹ ಮಂತ್ರ ವರವಾಗಿ ಬಂದ ಮಂತ್ರ ಅವೆರಡೂ ಸೇರಿ ಈ ಪಾಂಡು ಆ ಕುಂತಿ ಇವರೇ ವಿವಾಹವಾಗಬೇಕು ಈ ಪಾಂಡುವಿಗೆ ಆ ಕುಂತಿಯೇ ಸೇರಬೇಕು ಇವರಿಬ್ಬರಿಗೆ ವಿವಾಹವಾಗಬೇಕು ಈ ಕಿಂದವರನ್ನ ಇವನೇನಾದ್ರೂ ಈ ಮೂರು ಜನ ಮಕ್ಕಳನ್ನ ಪಡೆದ ಮೇಲೆ ಅವನು ಕೊಂದಿದ್ರೆ ಶಾಪ ಯಾವರಿಗೆ ಬರ್ತಿತ್ರಿ ಈ ಮಂತ್ರ ಏನ್ ಕೆಲಸಕ್ಕೆ ಬರ್ತಿತ್ತು ಕಿಂದವರನ್ನ ಕೊಲ್ಲಬೇಕು ಅಂತ ಮೊದಲೇನಿಲ್ಲ ಅನಿವಾರ್ಯವಲ್ಲ ಅದಾದಮೇಲೆ ಆಗಬಹುದಾಗಿತ್ತು ಹಾಗಲ್ಲ ಮೊದಲೇ ಆಗಬೇಕದು ಮೊದಲಾಗಿ ಅವನಿಗೆ ಶಾಪವಾಗಬೇಕು ಶಾಪವಾಗಿ ಅವನು ನಿರ್ವೀರ್ಯನಾಗಬೇಕು ಅವನಿಗೆ ಮಕ್ಕಳಿಲ್ಲ ಆಗಬೇಕು ಮಕ್ಕಳಿಲ್ಲ ಅಂತ ಆದ ಮೇಲೆ ಅವನಿಗೆ ಈ ಕುಂತಿಗೆ ಸಿಕ್ಕ ಮಂತ್ರದ ಪ್ರಭಾವ ಅವನಿಗೆ ಸಹಾಯಕ್ಕೆ ಬರಬೇಕು ಇದು ಒಂದೊಂದು ಮಾತು ಒಂದೊಂದು ಮಾತು ಇದು ಚಕ್ರ ಇದು ನೋಡಿ ಇದು ಇದು ಚಕ್ರ ಹೇಗೆ ತಿರುಗ್ತಾ ಇದೆ ಇದರಲ್ಲಿ ಎಷ್ಟೆಷ್ಟು ಹಲ್ಲುಗಳಿವೆ ಚಕ್ರದಲ್ಲಿ ಈ ಚಕ್ರದಲ್ಲಿಯ ಒಂದು ಹಲ್ಲು ತೆಗೆದರೂ ಕೂಡ ಈ ಚಕ್ರ ಅಧೂರ ಈ ಚಕ್ರಕ್ಕೆ ಚಾಲನ ಶಕ್ತಿಯೇ ಇಲ್ಲ ಚಕ್ರ ಚಾಲನೆಗೆ ಇಷ್ಟೆಲ್ಲ ಹಲ್ಲುಗಳು ಬೇಕು ಅಷ್ಟೆಲ್ಲ ಇದ್ರೆ ಮಾತ್ರ ಚಕ್ರ ಚಾಲನೆ ಆಗ್ತದೆ ಅದಕ್ಕೆ ಭಗವಂತ ಅಲ್ಲಿಂದ ಹಿಡಿದುಕೊಂಡು ಇಲ್ಲಿವರೆಗೆ ವ್ಯವಸ್ಥೆ ಮಾಡಿದ ಸಂತಾನವಾಗೋವರೆಗೆ ವ್ಯವಸ್ಥೆ ಭಗವಂತನ ಕರ್ಮಜಾಲ ಕರ್ಮಾನುಬಂಧೀನಿ ಮನುಷ್ಯ ಲೋಕೆ ಅಂತ ಹೇಳ್ತಾರೆ ಭಗವಂತ ಬಹಳ ವ್ಯವಸ್ಥಿತವಾಗಿ ಕರ್ಮವನ್ನು ಇಟ್ಟಿರ್ತಾನೆ ಪರಮಾತ್ಮ ತರ್ಕತಾಂಡವದಲ್ಲಿ ವ್ಯಾಸತೀರ್ಥರು ಒಂದು ಮಾತು ಬರೀತಾರೆ ನಾವು ಒಂದು ತಪ್ಪು ಮಾಡಿದೆವು ತಪ್ಪು ಮಾಡಿದ್ದಕ್ಕಾಗಿ ಪರಮಾತ್ಮ ಕೋಪಿಸಿಕೊಂಡನೆ ಇಲ್ಲ ಅಂತಂತಾರೆ ಯಾಕೆ ಅಂದ್ರೆ ನಾವು ಆ ತಪ್ಪು ಮಾಡಿದ್ದನ್ನು ನಮಗೆ ತಿಳಿವಾದಾಗ ಅರಿವಾದಾಗ ಅದಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡ್ರೆ ಪರಮಾತ್ಮ ಸಂತುಷ್ಟನಾಗಿ ವರವನ್ನು ಕೊಡಬೇಕಲ್ಲ ಅನುಗ್ರಹವನ್ನು ಮಾಡಬೇಕಲ್ಲ ಪ್ರಾರಬ್ಧದ ಉಪಮರ್ದವನ್ನ ಮಾಡಬೇಕಲ್ಲ ದುಃಖವನ್ನು ಕಳಿಬೇಕು ಪರಮಾತ್ಮ ಆ ದುಃಖವನ್ನ ಕ್ಷುದ್ರ ಮಾಡಬೇಕು ಅಥವಾ ಅಲ್ಪಗೊಳಿಸಬೇಕು ಇದು ದೇವರ ಜವಾಬ್ದಾರಿ ಇಲ್ಲದೆ ಇದ್ರೆ ಪ್ರಾಯಶ್ಚಿತ್ತಕ್ಕರ್ಥವಿಲ್ಲ ಹಾಗಾದರೆ ಮಾಡಿದ ತಪ್ಪಿಗೆ ಅನುಗುಣವಾಗಿ ಪರಮಾತ್ಮ ಇವತ್ತು ಕೋಪಿಸಿಕೊಂಡ ನಾಳೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡಿದ್ದಕ್ಕಾಗಿ ಭಗವಂತ ಸಂತುಷ್ಟನಾದ ಅಂದ್ರೆ ಕ್ರ್ಯಾಕ್ ಅಂತ ಆಗ್ತಾನೆ ಪರಮಾತ್ಮ ಸತ್ಯ ಸಂಕಲ್ಪನಲ್ಲ ಅಂತಾಯ್ತು ಅದಕ್ಕಾಗಿ ತರ್ಕತಾಂಡವದಲ್ಲಿ ಹೇಳ್ತಾರೆ ವ್ಯಾಸತೀರ್ಥರು ಹಾಗಲ್ಲ ಭಗವಂತನ ಸಂಕಲ್ಪ ಒಂದು ಕ್ರಮ ಅವನು ಪ್ರಾರಂಭದಿಂದ ಈ ಬೀಜಾರೋಪದಿಂದ ಹಿಡಿದು ಸಿಹಿ ಹಣ್ಣಿನವರೆಗಿರುವ ಸಮಗ್ರವಾಗಿರುವಂತಹ ಎಲ್ಲ ಕಾರ್ಯ ಪರಂಪರೆ ಕಾರ್ಯಕಾರಣ ಭಾವಗಳ ಏನೊಂದು ಸಂಕೋಲೆ ಇದೆ ಒಂದು ಶೃಂಖಲಾ ಇದೆ ಆ ಶೃಂಖಲಾ ಎ ಟು ಝೆಡ್ ಪರಮಾತ್ಮನಿಗೆ ಗೊತ್ತು ಸರ್ವಜ್ಞ ಅವನ ಅಧೀನವಾಗಿದೆ ಅವನ ನಿಯಂತ್ರಣಕ್ಕೆ ಒಳಪಟ್ಟದ್ದು ಹಾಗಾಗಿ ಅವನಿಗೆ ಅವನ ನಿಯಮನಕ್ಕೆ ಪಕ್ಕಾಗಿರುವಂತಹ ಈ ಸಮಗ್ರವಾಗಿರುವ ಕಾರ್ಯಕಾರಣಗಳೇನಿವೆ ಇದನ್ನೆಲ್ಲ ನೋಡಿಕೊಂಡು ತಿಳಿದುಕೊಂಡು ಪರಮಾತ್ಮ ನಮ್ಮಿಂದ ಕರ್ಮವನ್ನು ಮಾಡಿಸ್ತಾನೆ ಪರಮಾತ್ಮ ಕೋಪಿಸಿಕೊಳ್ಳುವುದು ಪರಮಾತ್ಮ ಅನುಗ್ರಹ ಮಾಡುವುದು ಎರಡು ಅದಕ್ಕೆ ತಕ್ಕಂತೆ ಇದಕ್ಕೆ ಪಂಡಾಪೂರ್ವ ಪಂಡಾಪೂರ್ವ ಅಂತ ಬರ್ತದೆ ಹಾಗಾಗಿ ಭಗವಂತನ ವ್ಯವಸ್ಥೆ ಏನಿದೆ ನೋಡಿ ಪರಮಾತ್ಮ ಇವನಿಗೆ ಏನಾಗೋದಿದೆ ಒಳ್ಳೆ ಕೊನೆಗೆ ಏನಾಗೋದಿದೆ ಒಳ್ಳೇದಾಗೋದಿದೆ ಒಳಿತಾಗೋದಿದೆ ಅಂತಂದ್ರೆ ಮೊದಲಿಗೆ ಏನೇ ಕೆಟ್ಟದ್ದಿರಲಿ ಅದಕ್ಕೆ ತಕ್ಕಂತೆ ಪ್ರಾಯಶ್ಚಿತ್ತವನ್ನು ಮಾಡಿಸ್ತಾನೆ ಪರಮಾತ್ಮ ಪ್ರಾಯಶ್ಚಿತ್ತವನ್ನು ಮಾಡಿ ಆ ಪಾಪವನ್ನು ಕಳಿತಾನೆ ಕಳೆದು ಅದಕ್ಕೆ ತಕ್ಕಂತೆ ಫಲವನ್ನು ಕೊಡ್ತಾನೆ ಇದೆಲ್ಲ ಭಗವಂತನ ವ್ಯವಸ್ಥೆ ಇದೆ ಈ ಭಗವಂತನ ವ್ಯವಸ್ಥೆ ಏನಿದೆ ನೋಡಿ ನಮ್ಮ ಚರ್ಮ ಚಕ್ಷುಸ್ಸಿನ ನಮ್ಮ ಅಲ್ಪದೃಷ್ಟಿಯವರಿಗೆ ಶಾರ್ಟ್ ಸೈಟಿನ ನಮ್ಮಂತಹ ಕುರುಡರಿಗೆ ಇದು ನಮಗೆ ಅರ್ಥವಾಗುವುದಿಲ್ಲ ಪರಮಾತ್ಮನ ದೀರ್ಘದ ದೃಷ್ಟಿಯೊಳಗೆ ಎಲ್ಲವೂ ನೋಡ್ಲಿಕ್ಕೆ ಸಿಗ್ತದೆ ಹಾಗಾಗಿ ಭಗವಂತನ ಏರಿಯಲ್ ದೃಷ್ಟಿ ಅಂತ ನಾವೇನಂತೇವೆ ಯಾವುದನ್ನ ಮೇಲೆ ಹೋಗಿ ಇಪ್ಪತ್ತು ಸಾವಿರ ನಲವತ್ತು ಸಾವಿರ ಅಡಿ ಎತ್ತರಕ್ಕೆ ಹೋಗಿ ನಾವು ಕೆಳಗಿನ ಭೂಮಂಡಲವನ್ನು ನಾವು ನೋಡಿದಾಗ ಅದರ ದೃಷ್ಟಿ ಎಲ್ಲೇನಿದೆ ಅಂತನ್ನೋದನ್ನ ಸರಿಯಾಗಿ ನೋಡ್ಲಿ ಹಾಗೆ ಭಗವಂತ ನೋಡಿ ಅದನ್ನು ಸರ್ವಜ್ಞನಾದ ಪರಮಾತ್ಮ ಸರ್ವ ತನ್ನ ಅಧೀನವಾಗಿರುವ ಪದಾರ್ಥಗಳನ್ನ ಆ ಪ್ರಕಾರ ವ್ಯವಸ್ಥೆ ಮಾಡ್ತಾನೆ ಹಾಗಾಗಿ ಅಲ್ಲಿ ಅಂದು ಮಾಡಿದ ಪಾಂಡುರಾಜನ ಅಪಚಾರ ಇಂದ್ರನಿಗೆ ಮತ್ತು ಶಚಿಗೆ ಮಾಡಿದ ಅಪಚಾರ ಅದರಿಂದ ಬಂದ ಪಾಪ ಆ ಪಾಪವನ್ನ ಇವತ್ತು ಕಾಣಿಸುವಂತಕ್ಕಿಂದವರ ಶಾಪ ಅಂದಿನ ಪಾಪ ಇಂದಿನ ಶಾಪ ಎರಡೂ ಸೇರಿ ಇವನಿಗೆ ತಾಪ ಅದಾಗಿ ಮಕ್ಕಳಾಗಬಾರದು ಅಂತನ್ನುವ ಪ್ರಾರಬ್ಧ ಅದರ ಜೊತೆಗೆ ಕುಂತಿಯ ಸಂಗಮ ಸಹವಾಸ ಇಷ್ಟಾಗಿ ಈ ಕುಂತಿ ಮಂತ್ರ ದೇವತಾ ಮಂತ್ರವನ್ನೇ ಯಾಕೆ ಕೊಡಬೇಕು ಹೇಳ್ರಿ ಯಾರೋ ಒಬ್ಬರ ದೇವತೆ ಬರ್ತಾನೆ ನಿನಗೆ ಅನುಗ್ರಹ ಮಾಡ್ತಾನೆ ಮಕ್ಕಳಾಗ್ತಾರೆ ಇಷ್ಟೇ ಅಲ್ಲಿಗೆ ಬರ್ತಿತ್ತಲ್ಲ ಅಲ್ಲ ಹಾಗನ್ನಲ್ಲ ದೇವತೆ ಬರ್ತಾನೆ ದೇವತೆ ನಿನಗೆ ಮಕ್ಕಳನ್ನು ಕೊಡ್ತಾನೆ ಇದೇನು ಗಂಟು ಇದು ಯಾಕೆ ಬಂತಿದು ಮಧ್ಯ ಇದು ದೇವತಾ ಕಾರ್ಯ ಆ ದೇವತೆಗಳೆಲ್ಲರೂ ಪರ್ವತ ಕೆಳಗಡೆ ಕೂತ್ಕೊಂಡು ಸಮಾಲೋಚನೆ ಮಾಡ್ತಾ ಇದ್ದಾರೆ ಯಾರ್ಯಾರು ಅವತಾರ ಮಾಡಬೇಕು ಯಾರ್ಯಾರು ಬಿಡಬೇಕು ಅವ್ರದ್ದು ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇದೆ ಅವರೆಲ್ಲ ನಿರ್ಧಾರ ಮಾಡ್ಕೊಂಡಿದ್ದಾರೆ ಇಷ್ಟಿಷ್ಟು ಜನ ನಾವೆಲ್ಲ ಅವತಾರ ಮಾಡಬೇಕು ಅಂತ ಪುರಾಸ ಮೇನುಮೂರ್ಧನಿ ತ್ರಿಪುಷ್ಟ ಸಂಧ್ಯ ವಚಃ ಮೇನುಮೂರ್ಧದಲ್ಲಿ ಅಲ್ಲಿ ಚರ್ಚೆ ಆಯಿತು ಪರಮಾತ್ಮನ ಸಂಕಲ್ಪ ಗೊತ್ತಾಗಿದೆ ಎಲ್ಲರಿಗೆ ಬೆಟ್ಟದ ಕೆಳಗಡೆ ಏನೇನ್ ಮಾಡಬೇಕು ಅಂತ ಎಲ್ಲ ಪ್ರೋಸೆಸ್ ಆಗಿದೆ ಎಲ್ಲ ಪ್ಲಾನ್ ಆಗಿದೆ ಬ್ಲೂ ಪ್ರಿಂಟ್ ತಯಾರಾಗಿದೆ ಪ್ರತಿಯೊಂದು ವ್ಯವಸ್ಥೆ ಹೀಗೆ ಹೀಗೆ ಇದಾದ ಮೇಲೆ ಜೂಜಾಟ ಜೂಜಾಟದಲ್ಲಿ ಕಳ್ಕೊತಾನೆ ಆಮೇಲೆ ಹದಿನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸ ಆಗ ದುರ್ಯೋಧನ ಬರ್ತಾನೆ ಆಗ ಭೀಮಸೇನ್ ದೇವರು ನೀನು ಈ ರೀತಿಯಾಗಿ ಮಾಡು ಅವನನ್ನು ಸೋಲಿಸಿಬಿಡು ಆಗ ಮತ್ತೆ ಅವನ ಹಾದಿಗೆ ಬರ್ತಾನೆ ಹಾಗೆ ಹೀಗೆ ಯುದ್ಧ ಮಾಡ್ತಾನೆ ಕೃಷ್ಣ ಬರ್ತಾನೆ ಬೇಡ ಅಂತಂದ್ರು ಕೇಳುವುದಿಲ್ಲ ಯುದ್ಧವಾಗೇ ಆಗತ್ತೆ ಆಗ ಈ ಎಲ್ಲ ವ್ಯವಸ್ಥೆ ಮಾಡಬೇಕು ಹೀಗೆ ಅದೆಲ್ಲ ದೇವತೆಗಳ ಮೊದಲೇ ಪ್ಲಾನ್ ಹಾಕೊಂಡ್ರು ಸರ್ವಜ್ಞರಾದ ದೇವತೆಗಳಿಗೆ ಯಾವುದು ಗೊತ್ತಿಲ್ಲ ಮುಂದಿಂದು ಭಗವಂತನಿಗೂ ಗೊತ್ತು ವಾಯುದೇವರಿಗೆ ಗೊತ್ತು ಸಕಲ ದೇವತೆಗಳು ಸ್ವಸ್ವಯೋಗ್ಯನಾನುಸಾರೇಣ ಅವರಿಗೆಲ್ಲ ಗೊತ್ತು ಹಾಗಾಗಿ ಭವಿಷ್ಯದ ಪೂರ್ಣವಾದ ಪರಿಕಲ್ಪನೆ ಇದ್ದ ತತ್ವಾಭಿಮಾನಿಗಳಾದ ಈ ಎಲ್ಲ ದೇವತೆಗಳಿಗೆ ಈಗ ಅವರು ಅವಶರಾಗಿ ಕೆಲಸ ಮಾಡ್ತಿದ್ರು ಈಗ ಅವರು ಪ್ರಕೃತಿವಶರಾಗಿ ಕರ್ಮಬದ್ಧರಾಗಿ ಪ್ರಾರಬ್ಧಾನುಸಾರವಾಗಿ ಕರ್ಮವನ್ನು ಮಾಡ್ತಿದ್ರು ಕೂಡ ಹಿಂದೆ ಅವರಿಗೆ ಗೊತ್ತಿಲ್ಲ ಅಂತಿಲ್ಲ ನೇಪಥ್ಯದ ಹಿಂದೆ ನಿಂತಾಗ ಪ್ಲಾನ್ ಮಾಡಿಕೊಂಡು ಬಂದವರು ದೇವತೆಗಳು ನೇಪಥ್ಯದ ಮುಂದೆ ಬಂದಾಗ ಅವಶರಾಗಿ ಕೆಲಸ ಮಾಡ್ತಾರೆ ಉಳಿದ ದೇವತೆಗಳು ವಾಯುದೇವರು ಪರಮಾತ್ಮ ತಮ್ಮ ಸ್ವೇಚ್ಛೆಯಿಂದ ಕೆಲಸ ಮಾಡ್ತಾರೆ ಹೀಗಾಗಿ ನೇಪಥ್ಯದ ಹಿಂದೆ ಅವರಿಗೆ ಸ್ವಾತಂತ್ರ್ಯವಿದೆ ಅಂತ ನಮ್ಮ ಮಾತನ್ನ ಮರಿಬಾ ಬಿಹೈಂಡ್ ದ ಕರ್ಟನ್ ಅವರು ದೆ ಕ್ಯಾನ್ ಡೂ ದೆ ಕ್ಯಾನ್ ಆಕ್ಟ್ ಅಕಾರ್ಡಿಂಗ್ ಟು ದೇರ್ ವಿಲ್ ಹೀಗಿರುವಾಗ ಅವರು ನಾಟಕದ ಮುಂದೆ ಬಂದಾಗ ಡ್ರಾಮಾ ತೆರೆ ತೆರೆದಾಗ ಅವರು ಕೆಲಸ ಮಾಡ್ತಾ ಇರುವಾಗ ಧರ್ಮರಾಜು ಅನಿವಾರ್ಯವಾಗಿ ಪಾಪವನ್ನು ಮಾಡಿದ ಅನ್ನುವಂತೆ ನಮಗೆ ಕಾಣ್ತದೆ ಆದರೆ ಹಿಂದೆ ಅದೆಲ್ಲ ಲಿಖಿತ ವ್ಯವಸ್ಥಿತ ಅದೆಲ್ಲ ಮೊದಲೇ ದಾಖಲೆ ಆಗಿಬಿಟ್ಟಿದೆ ಇಷ್ಟಿಷ್ಟಾಗಬೇಕು ಇದಕ್ಕಾಗೆ ಹೇಳುವಂತಹ ಮಾತು ಪ್ರೀ ಡಿಟರ್ಮಿನಿಸಮ್ ಎವ್ರಿಥಿಂಗ್ ಇಸ್ ಪ್ರಿ ಡಿಟರ್ಮಿನ್ ನಾವು ಏನನ್ನೂ ಆಲೋಚನೆ ಮಾಡತಕ್ಕದ್ದಲ್ಲ ಪರಮಾತ್ಮ ಎಲ್ಲವನ್ನ ವ್ಯವಸ್ಥೆ ಮಾಡಿದ್ದಾನೆ ನಮ್ಮ ಪಾಪ ಪಾಪದ ಪ್ರಕ್ಷಾಲನೆ ಅದರಿಂದ ಸುಗಮವಾದ ಮಾರ್ಗ ಹಾಗೂ ಉತ್ತಮವಾದ ಲಾಭ ಎಲ್ಲವನ್ನೂ ಕೂಡ ಪರಮಾತ್ಮ ವ್ಯವಸ್ಥೆ ಮಾಡಿದಾನೆ ಇದನ್ನ ನಾವು ಮರಿತಕ್ಕದ್ದಲ್ಲ ಇವತ್ತು ಪರಮಾತ್ಮ ನಾವು ಕ್ಷಮೆ ಬೇಡಿದ್ದಕ್ಕೆ ಪರಮಾತ್ಮ ನಮ್ಮನ್ನ ಕ್ಷಮೆ ಮಾಡಿದ ತಿಳಿಬೇಡಿ ನಮ್ಮನ್ನ ಕ್ಷಮೆ ಬೇಡಿಸುವುದು ದೇವರು ಇದನ್ನು ಮರಿಬೇಡಿ ಇದು ಬಹಳ ದೊಡ್ಡದಾದಂತಹ ವಿಸ್ತಾರವಾಗಿರುವಂತಹ ವಿನ್ಯಾಸ ಇದೆ ಈ ಕರ್ಮ ವಿನ್ಯಾಸ ಫಲದ ವಿನ್ಯಾಸ ಹಾಗೂ ಕರ್ಮ ಮತ್ತು ಫಲಗಳ ನಿಯಮನ ಮಾಡುವ ದೇವತೆಗಳ ಒಂದು ಅಧ್ಯಾತ್ಮ ಸಂಯೋಗ ಇದೆಲ್ಲ ಅದ್ಭುತವಾದದ್ದು ಆದ್ದರಿಂದ ಆ ದೃಷ್ಟಿಯಿಂದ ನಾವು ಮಹಾಭಾರತವನ್ನು ಅರ್ಥ ಮಾಡಿಕೊಳ್ಳದೆ ಇದ್ದಾಗ ಮಹಾಭಾರತ ಇದು ಅರ್ಥವಿಲ್ಲದ ಅಥವಾ ಅನರ್ಥಕಾರಿಯಾದ ಅಥವಾ ಅಡ್ಡದಾರಿಗೆ ಎಳೆಯುವ ಒಂದು ಕಥೆ ಆಗತ್ತೆ ನಾನು ಅನೇಕ ಬಾರಿ ಆಲೋಚನೆ ಮಾಡ್ತಿರ್ತೀನಿ ವೈಯಕ್ತಿಕವಾಗಿ ನಮ್ ದೇಹದಲ್ಲಿರ್ತಕ್ಕಂತಹ ಪ್ರೊಸೆಸ್ ಏನಿದು ನೋಡಿ ಎನ ಎನಾಟಮಿ ಅಂತನ್ನಿ ಫಿಸಿಯಾಲಜಿ ಅಂತನ್ನಿ ಎಷ್ಟೆಲ್ಲ ಒಂದು ಉದ್ದಿಷ್ಟವಾದ ಕಾರ್ಯಕ್ಕೆ ಕಾರ್ಯವನ್ನು ಉದ್ದೇಶವಾಗಿ ಇಟ್ಕೊಂಡು ಮಾಡಿದಲ್ಲ ನಾನು ಆಹಾರ ತಿನ್ಬೇಕು ಆಹಾರ ಈ ರೀತಿಯಾಗಿ ಹೋಗಬೇಕು ನನಗೆ ಉಪವಾಸವಿದ್ದಾಗಲೂ ಅದು ಒದಗಿ ಬರಬೇಕು ಅದು ಕೆಲಸಕ್ಕೆ ಉಪವಾಸ ಇದ್ದಾಗಲೂ ಒದಗಿ ಬರ ಇಸ್ ಇಟ್ ನಾಟ್ ದ ಎಂಡ್ ರಿಸಲ್ಟ್ ಹದಿನಾಲ್ಕು ದಿನಗಳವರೆಗೆ ಒಂದು ಕೂಸು ದೊಡ್ಡದಾಗಿರ್ತಕ್ಕಂತಹ ಭೂಕಂಪವಾಗಿ ಕೆಳಗಡೆ ಒಂದು ಕಡೆಗೆ ಮಲಗಿರ್ತದೆ ಅದು ಬದುಕಿರ್ತದೆ ಆಮೇಲೆ ಸಿಗ್ತದೆ ಅದು ಬದುಕಿರ್ತದೆ ಅಂತಾಗಬೇಕಾದ್ರೆ ಆ ಕೂಸಿಗೆ ಬದುಕುವ ಅರ್ಹತೆಯನ್ನ ಕೊಡತಕ್ಕ ಪರಮಾತ್ಮ ಆ ಸ್ಟೋರ್ಡ್ ಫುಡ್ ಅನ್ನ ಇಟ್ಟಿರ್ತಾನೋ ಇಲ್ಲೋ ಇಡಬೇಕೋ ಇಲ್ವೋ ಹಾಗಾದ್ರೆ ಆ ವ್ಯವಸ್ಥೆ ಪರಮಾತ್ಮ ಯಾಕೆ ಮಾಡಿದ ಅಲ್ಲಿ ಗೊತ್ತಾಗತ್ತೆ ನಮಗೆ ಕಣ್ಣಿಗ್ ಕಾಣುತ್ತೆ ನಾವು ತಿಳಿತೇವೆ ಒಂದು ದಿವಸ ಉಪವಾಸ ಮಾಡಿದ್ದಕ್ಕೆ ಹೋಗ್ತೇವೆ ಏನೋ ಅಂತನೋ ಏನೂ ಆಗುದಿಲ್ಲ ನಮಗೆ ಪರಮಾತ್ಮ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾನೆ ತಾತ್ಪರ್ಯ ನಾನು ಹೇಳೋದು ಉದ್ದೇಶವನ್ನ ಪರಮಾತ್ಮ ಮೊದಲೇ ನಿರ್ಧರಿಸಿ ಅದಕ್ಕೆ ತಕ್ಕಂತೆ ಪರಮಾತ್ಮ ಎಲ್ಲ ಕಾರ್ಯವನ್ನ ಕಾರಣಗಳನ್ನ ಯೋಜನೆ ಮಾಡಿ ಅದು ಕೆಲವೊಮ್ಮೆ ನಮಗೆ ಅದ್ಭುತ ಅಂತ ಅನಿಸುವಂತೆ ಕೆಲವೊಮ್ಮೆ ನಮಗೆ ರುಟೀನ್ ಎನಿಸುವಂತೆ ಪರಮಾತ್ಮ ಮಟ್ಟ ಅಷ್ಟೇ ದೇವರ ದೃಷ್ಟಿಯೊಳಗೆ ಎಲ್ಲವೂ ರುಟೀನ್ ಆದ್ರೆ ವಿಚಾರ ಮಾಡಿದರೆ ತನಿಖೆ ಮಾಡಿದರೆ ಪ್ರತಿಯೊಂದು ಅದ್ಭುತ ನನ್ನ ದೃಷ್ಟಿಯೊಳಗಂತೂ ಪ್ರತಿಯೊಂದು ಪರಮಾತ್ಮನ ಅದ್ಭುತ ಶಕ್ತಿಯಿಂದ ಆದದ್ದು ಹೇಳಿ ಹಾಗಾಗಿ ಪರಮಾತ್ಮನ ಈ ಅದ್ಭುತವಾದಂತಹ ಕಾರ್ಯದೊಳಗೆ ಕುಂತಿ ಸೇರಿದ್ದಾಳೆ ಪಾಂಡುರಾಜನಿಗೆ ಆಗ ಪಾಂಡುರಾಜ ಹೇಳಿದ ಸಂತಾನವನ್ನು ಪಡಿಬೇಕು ಯಾರನ್ನು ಪಡಿಬೇಕು ಧರ್ಮವಿಲ್ಲದೇನೆ ಶ್ರೀಮದ್ ಆಚಾರ್ಯ ನಿರ್ಣಯ ಮಹಾಭಾರತದ ವಾಕ್ಯಗಳು ಇವೆರಡೂ ಕೂಡಿ ಹೋದಾಗ ಬಹಳ ಅದ್ಭುತವಾದಂತಹ ಒಂದು ತತ್ವವನ್ನು ನಮಗೆ ತಿಳಿಸ್ತದೆ ಆಗ ಧರ್ಮರಾಜ ಅವತಾರ ಮಾಡಬೇಕಾಗಿದೆ ಯಮಬಂಧ ಯಮನನ್ನು ಕರಿಸಬೇಕು ಅನ್ನುವುದಕ್ಕಿಂತ ಮೊದಲು ಅವರಿಬ್ಬರಲ್ಲಿ ಒಂದು ಚರ್ಚೆ ಏನ್ ಚರ್ಚೆ ಯಾಕೆ ಯಮನನ್ ಕರೆಸ್ಬೇಕು ನೋಡಿ ಚಿಂತನ ಮಾಡುವ ಕ್ರಮ ಪ್ರಾಚೀನರು ಅಥವಾ ಧಾರ್ಮಿಕರು ಚಿಂತನ ಮಾಡುವ ಕ್ರಮ ನಮಗೆ ಸಂತಾನವಾಗಬೇಕು ಶ್ರೀಮಂತ ಸಂತಾನವಾಗಬೇಕು ಬುದ್ಧಿವಂತ ಸಂತಾನವಾಗಬೇಕು ಇದು ಎರಡು ಅಪೇಕ್ಷೆ ಮಾಡ್ತೀವಿ ನಾವು ಬಾರಿ ದೊಡ್ಡ ಸ್ಟೇಟಸ್ಸಿಗೆ ಹೋಗಬೇಕು ದೊಡ್ಡ ಅಧಿಕಾರಿಯಾಗಬೇಕು ಇಷ್ಟನ್ನು ಅಪೇಕ್ಷೆ ಮಾಡ್ತೇವೆ ನಾವು ಆದರೆ ಅವರು ಮೊಟ್ಟ ಮೊದಲು ಚಿಂತನ ಮಾಡಿದ್ದು ಸಂತಾನ ಬೇಕು ಅಂತಂದಾಗ ಬೇಡಿದ ಮೊತ್ತ ಮೊದಲಿನ ಕ್ವಾಲಿಫಿಕೇಶನ್ ಅವರು ಕೊಟ್ಟದ್ದೇನು ಸಧರ್ಮತ ಸುಧರ್ಮಿಕೋ ಭವೇದ್ಯಿಸುನುರುತ್ತಮಃ ಇತಿ ರೀತಿಯ ತಯಾಸ ಯಮಸ್ ಸಮಾಹುತೋ ಅಗಮದೃತಂ ಯಾಕೆ ನ ನಧರ್ಮತೋ ವಿನಾಭವೋ ನೃಪೋಭಿರಕ್ಷಿತಾ ಭವೇತ್ ಧರ್ಮವಿಲ್ಲದೇನೆ ಜಗತ್ತಿನ ರಕ್ಷಣೆ ಭೂಮಿಯ ರಕ್ಷಣೆ ರಾಜ್ಯದ ರಕ್ಷಣೆ ಆಗುವುದಿಲ್ಲ ಧರ್ಮದ ರಕ್ಷಣೆ ಆಗಬೇಕಾದ ಭೂಮಿಯ ರಕ್ಷಣೆ ಆಗಬೇಕಾದ್ರೆ ಧರ್ಮವೇ ಧರ್ಮವಿದ್ದರೇನೆ ಭೂಮಿಯ ರಕ್ಷಣೆ ಇಲ್ಲದೆ ಅಂದ್ರೆ ಭೂಮಿಯ ರಕ್ಷಣೆ ಅಲ್ಲ ಪ್ರಜೆಗಳ ರಕ್ಷಣೆ ಅಲ್ಲ ತನ್ನ ಸ್ವಾರ್ಥದ ಪೋಷಣೆ ಹೊಟ್ಟೆ ತುಂಬಿಕೊಳ್ಳುವ ಕೆಲಸ ಹೊಟ್ಟೆ ಹೊರೆಯುವ ಕೆಲಸ ಇನ್ನೊಬ್ಬರ ಕುತ್ತಿಗೆ ಕತ್ತರಿಸುವ ಕೆಲಸ ಆಗತ್ತೆ ಆದರೆ ತಮ್ಮ ಹೊಟ್ಟೆ ಹರಿಬೇಕು ಅಂತ ಅನ್ನೋದಲ್ಲ ಆದರೆ ಇನ್ನೊಬ್ಬರನ್ನು ಕೊಲ್ಲೋದು ಅಲ್ಲ ಧರ್ಮದಿಂದ ಭೂಮಿಯ ರಕ್ಷಣೆ ಆಗತ್ತೆ ರಕ್ಷಣೆ ಆಗಬೇಕಾದ್ರೆ ಧರ್ಮವಿಲ್ಲದೆ ನಡೆಯುವುದಿಲ್ಲ ಅನ್ನುವುದಕ್ಕಾಗಿ ಧರ್ಮ ಬೇಕು ಅಂತ ಅನ್ನುವುದನ್ನ ಹೇಳ್ತಾರೆ ಇದನ್ನ ಮಹಾಭಾರತ ಎಷ್ಟು ಚೆನ್ನಾಗಿ ಹೇಳ್ತದೆ ನಚಾಧರ್ಮೇಣ ಧರ್ಮಜ್ಞೆ ಶಕ್ಯ ಪಾಲಯಿತು ಪ್ರಜಾಹ ಪ್ರಜೆಗಳನ್ನ ಪಾಲನೆ ಮಾಡಬೇಕಾದ್ರೆ ಧರ್ಮವಿಲ್ಲದೆ ಎಂದೆಂದಿಗೂ ಸಾಧ್ಯವಿಲ್ಲ ಧರ್ಮಜ್ಞೆ ಕುಂತಿ ಆದ್ದರಿಂದ ಧರ್ಮನನ್ನ ಯಮಧರ್ಮನನ್ನ ಮೊಟ್ಟ ಮೊದಲು ಕರಿ ಧರ್ಮದ ಸ್ವರೂಪ ಮೂರ್ತಿ ರೂಪದಲ್ಲಿ ಎಂಬಾಡಿಮೆಂಟ್ ಆಫ್ ರೈಚಸ್ನೆಸ್ ಯಾರು ಧರ್ಮದ ಸಾಕಾರ ಮೂರ್ತಿ ಅಂತಂದ್ರೆ ಯಮ ಆದ್ದರಿಂದ ಯಮನನ್ನ ಕರಿ ಧರ್ಮಾಭಿಮಾನಿಯಾಗಿರತಕ್ಕ ಯಮನನ್ನ ಕರಿ ನೋಡಿ ಇಲ್ಲೂ ನಾವು ಬಹಳ ಮಹಾಭಾರತವನ್ನ ಆದಿಯಿಂದ ಹಿಡಿದುಕೊಂಡು ಕೊನೆಯವರೆಗೆ ಕೊನೆ ಪರ್ವದವರೆಗೂ ಕೂಡ ಒಂದು ಸೂತ್ರ ಹಾಕಿಬಿಟ್ಟಿದ್ದಾರೆ ಆ ಸೂತ್ರವನ್ನ ನಾವು ನೋಡ್ತಾ ಇದ್ರೆ ಅದು ರುಚಿ ಹೆಚ್ಚಾಗ್ತದೆ ಅಲ್ಲಿ ಸ್ಪಾರ್ಕ್ ಇದೆ ಅಲ್ಲೊಂದು ಅರ್ಥವಿದೆ ಧರ್ಮನನ್ನ ಕರೆದು ಇಲ್ಲಿ ಕರಿಬೇಕಾಗಿರತಕ್ಕಂಥದ್ದು ವಾಯುದೇವರನ್ನ ಕರಿಬಹುದಿತ್ತು ಆ ವಾಯುದೇವರನ್ನ ಎರಡನೆಯದಾಗಿ ಕರೀತಾ ಇದ್ದಾನೆ ರಾಜನಾಗಿ ಕರಿತಾ ಇರತಕ್ಕಂಥದ್ದು ಮೊಟ್ಟ ಮೊದಲಿಗೆ ಧರ್ಮನನ್ನು ಕರೆದರು ಧರ್ಮನನ್ನು ಬಿಟ್ಟು ಭೀಮನನ್ನು ಕರೆದು ಬಿಟ್ಟಿದ್ರೆ ಮಹಾಭಾರತ ಆದಿ ಪರ್ವಕ್ಕೆ ಮುಗಿತಿತ್ತು ಯಾಕೆ ಅಂದ್ರೆ ಆ ದುರ್ಯೋಧನ ಅವನು ಸತ್ತೋಗ್ತಿದ್ದ ಪಾಪ ಧರ್ಮರಾಜನನ್ನ ಕರೆದು ಆ ದುರ್ಯೋಧನನನ್ನ ಪರ್ವದವರೆಗೆ ಉಳಿಸಬೇಕು ಶಲ್ಯ ಪರ್ವ ಗದಾಪರ್ವದವರೆಗೆ ಉಳಿಸಿ ಅವನಿಂದ ಏನೆಲ್ಲ ಆಗಬೇಕೋ ಅದನ್ನೆಲ್ಲ ಮಾಡಿಸಬೇಕು ಅದಕ್ಕಾಗಿ ಗರ್ವನನ್ನು ಕರೆದರು ಇದು ಭಗವಂತನ ಪ್ರೇರಣೆ ಇವನು ಆಲೋಚನೆ ಮಾಡಿದೆ ಇಲ್ಲಿ ಇವನು ಆಲೋಚನೆ ಮಾಡ ನಾನು ಹೇಳಿದೆ ನೇಪಥ್ಯದ ಹಿಂದೆ ಈ ಪರಾವಹ ಮರುತ್ತಿಗೆ ಗೊತ್ತು ಪರಮಾತ್ಮನ ಪ್ಲಾನ್ ಗೊತ್ತು ಕದಾಚಿತ್ ಗೊತ್ತಿಲ್ಲದೆ ಇರಬಹುದು ಗೊತ್ತು ಏನ್ ಗೊತ್ತು ಇಲ್ಲಿ ಮೊದಲು ಧರ್ಮ ಬರಬೇಕು ಆಮೇಲೆ ಭೀಮ ಬರಬೇಕು ಅಂದ್ರೇನೆ ಲೆಕ್ಕ ಸರಿ ಹೋಗ್ತದೆ ಇಲ್ಲ ಆಗಬೇಕಾದದ್ದೆಲ್ಲ ಆಗ್ತದೆ ಇಲ್ಲದೆ ಇದ್ರೆ ಅಡ್ಡಕ್ಕೇನೆ ಮಧ್ಯದಲ್ಲೇ ನಿಂತ ಹೋಗುತ್ತೆ ನಾಟಕ ಹಾಗಾಗಿ ನಾಟಕ ಮುಂದೆ ನಡಿಬೇಕಾದ್ರೆ ನಾಟಕದ ಹದಿನೆಂಟು ಅಂಕಗಳು ನಡಿಬೇಕಾದ್ರೆ ಹದಿನೆಂಟು ಅಂಕಗಳ ಈ ನಾಟಕ ನಡಿಬೇಕಾದ್ರೆ ಒಂದನೇ ಅಂಕಕ್ಕೆ ನಿಲ್ಲಿಸಬಾರದು ಒಂದನೇ ಅಂಕಕ್ಕೆ ನಿಲ್ಲಿಸಬಾರದು ಅಂತ ಅಂದ್ರೆ ಭೀಮನ ಮೊದಲು ಹುಟ್ಟಬಾರದು ಆಯುದೇವರು ಮೊದಲು ಹುಟ್ಟಿದ್ರು ಈ ಮುಂದಿನ ಅಂಕಗಳನ್ನೇ ನಡೆಸದೇ ಇದ್ದಂತೆ ಮುಗಿಸಿ ಬಿಡ್ತಾರ ಆದ್ದರಿಂದ ವಾಯುದೇವರು ಎಂದೆಂದಿಗೂ ಮೊದಲಿಗೆ ಹುಟ್ಟತಕ್ಕದ್ದಲ್ಲ ಆದ್ದರಿಂದ ವಾಯುದೇವರನ್ನು ಎರಡನೇದವರಾಗಿ ಹುಟ್ಟಿಸಿದರು ಇದು ನೇಪಥ್ಯದ ಹಿಂದೆ ಮೇರು ಪರ್ವತದ ಮೇಲೋ ಆ ಬೆಟ್ಟದ ಕೆಳಗಡೆಯೋ ಅವರು ಕೂತ್ಕೊಂಡು ಚರ್ಚೆ ಮಾಡಿದ ನಿರ್ಣಯ ಮಾಡಿಕೊಂಡ ವ್ಯವಸ್ಥೆ ಪರಮಾತ್ಮ ಈ ವ್ಯವಸ್ಥೆಯನ್ನು ಹೇಳಿಬಿಟ್ಟಿದ್ದಾನೆ ಅಲ್ಲಿ ಏನ್ ಚರ್ಚೆ ಮಾಡಿದ್ರು ಇದು ಶ್ರೀಮದಾಚಾರ್ಯಲ್ಲಿ ಹೇಳಿಲ್ಲ ನಮಗೆ ಬೇಕಾಗಿಲ್ಲ ಅಂತ ಆದರೆ ಬೇರೆ ಬೇರೆ ಮಾತುಗಳಲ್ಲಿ ನಮಗೆ ತಿಳಿದು ಬರ್ತದೆ ಅಕಸ್ಮಾತ್ ಭೀಮ ಏನಾದರೂ ಮೊಟ್ಟ ಮೊದಲಿಗೆ ನಮ್ಮನಾಗಿದ್ದರು ಅಂತಂದ್ರೆ ಆಗ ಇದು ಅವರ ಪಾಪಾಭಿವೃದ್ಧಿ ಆಗ್ತಿರಲಿಲ್ಲ ಭೀಮ್ಸೆಂದೆಯವರು ಆಗಿಂದ ಆಗ ಕೊಂದು ಹಾಕಿಬಿಡ್ತಿದ್ರು ಆದ್ದರಿಂದಾಗಿ ಪಾಪಾಭಿವೃದ್ಧಿಗಾಗಿ ಧರ್ಮನನ್ನ ಮೊಟ್ಟ ಮೊದಲಿಗಾಗಿ ಮಾಡಿ ಅವನ ಅಣ್ಣನನ್ನಾಗಿ ಮಾಡಿದ್ರು ಭೀಮನನ್ನ ತಮ್ಮನನ್ನಾಗಿ ಮಾಡಿದ್ರು ಅನ್ನುವ ತತ್ವ ಇದು ಹಿಂದೆ ಆದದ್ದು ಅದರ ಪ್ರೇರಣೆ ಮಾತ್ರ ಈಗ ಅದರ ಪ್ರೇರಣೆ ಮಾತ್ರ ಈಗ ಕಾನ್ಶಿಯಸ್ ಆಗಿ ಯಾರೂ ಕೆಲಸ ಮಾಡ್ತಾ ಇಲ್ಲ ಈಗ ಅನ್ಕಾನ್ಶಿಯಸ್ ಆಗಿ ಸಹಜವಾಗಿ ಆಸ್ ಎ ಪ್ಲಾನ್ ಪ್ಲಾನ್ ಮಾಡ್ತಾ ಇದೆ ನಾವು ಇವತ್ತಿನ ದಿವಸ ಮಾಸ್ಟರ್ ಗೇಮ್ ಹಣ ಇಡ್ತೀವಿ ಇಡುವ ಮುಂದೆ ನಾವು ಈ ಮಾಸ್ಟರ್ ಗಂಧದಲ್ಲಿಟ್ಟರೆ ಹಣ ನನಗೆ ಬೆಳೀತದೆ ಅಂತ ಆಶೆಯಿಂದ ಇಡ್ತೀವಿ ಇಟ್ಟು ಅದನ್ನು ಕಳ್ಕೊತೀವಿ ಆದ್ರೆ ಹಿಂದೆ ಪ್ಲಾನ್ ಆಗಿದೆ ಇವನು ಮಾಸ್ಟರ್ ಗಂಧದಲ್ಲಿ ಇಡಬೇಕು ಇಟ್ಟು ಎಲ್ಲ ಕಳೆದು ಹೋಗ್ಬಿಡಬೇಕು ಯಾಕಂದ್ರೆ ಇವನಿಗೆ ನುಕ್ಸಾನ್ ಆಗಬೇಕಾಗಿರತಕ್ಕ ಪ್ರಾರಬ್ಧ ಇದೆ ಇದು ಪ್ಲಾನ್ ಮೊದಲು ಅವರು ಮಾಡಿದ್ದಾರೆ ಅವರು ದೇವತೆಗಳೆಲ್ಲ ದೇವತೆಗಳು ದೈ ಎಲ್ಲರೂ ಕೂಡಿ ಸೇರಿಕೊಂಡು ಅವರು ಪ್ಲಾನ್ ಮಾಡಿದ್ದಾರೆ ಆ ಪ್ಲಾನ್ ಗೆ ತಕ್ಕಂತೆ ನಾನು ಈಗ ಮಾಡ್ತೀನಿ ನಾನು ಮಾಡುವಾಗ ಐ ಆಮ್ ಅನ್ಕಾನ್ಶಿಯಸ್ ಟೋಟಲಿ ಆಪ್ಸುಲ್ಯೂಟ್ಲಿ ಐ ಆಮ್ ಅನ್ಮೈಂಡ್ಫುಲ್ ಅನ್ಕಾನ್ಶಿಯಸ್ ಆಫ್ ದ ದ ಥಿಂಗ್ಸ್ ವಿಚ್ ಹ್ಯಾಪನ್ ಬಿಹೈಂಡ್ ದ ಕರ್ಟನ್ ನನ್ನ ಕರ್ಮದ ತೆರೆಯ ಹಿಂದೆ ಆಗಿರುವ ಭಗವಂತನ ಸಂಕಲ್ಪವೇನಿದೆ ಅದು ಏನೂ ಪತ್ತೆ ಆಗದೆ ನಾನು ಕೆಲಸ ಮಾಡ್ತೀನಿ ಈಗ ನಾನು ಮಾಡುವುದು ಪೇಪರ್ದಲ್ಲಿ ಬಂತ್ರಿ ಬಹಳ ಚೆನ್ನಾಗಿದೆ ಅಂತ ಬಂತು ಮಾಸ್ಟರ್ಗೇನು ನಾನೇನು ಮಾಡಲಿ ಎಲ್ಲರೂ ಹೇಳಿದ್ರು ಎಲ್ಲರೂ ಹಾಕಿದ್ರು ಅದು ಕಂಡ ಕಂಡಲ್ಲಿ ಬಜಾರಿನಲ್ಲಿ ಬಂತದು ನಾನು ಹಾಕಿದೆ ನಚ ಧರ್ಮಜ್ಞೆ ಧರ್ಮೇಣ ಧರ್ಮಜ್ಞೆ ಶಕ್ಯ ಪಾಲಯಿತು ಪ್ರಜಾಹ ಪ್ರಜೆಗಳನ್ನ ನೀನು ಸುಲಭವಾಗಿ ಧರ್ಮವಿಲ್ಲದೇನೆ ಎಂದೆಂದಿಗೂ ಪಾಲನ ಮಾಡ್ಲಿಕ್ಕೆ ಆಗುದಿಲ್ಲ ಪಾಲನ ಮಾಡಬೇಕಾದ್ರೂ ಧರ್ಮ ಬೇಕು ಧರ್ಮದಿಂದ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಆದ್ರಿಂದ ಧರ್ಮದ ಮೂರ್ತಿಯಾಗಿರತಕ್ಕಂತಹ ಯಮಧರ್ಮನನ್ನ ಕರಿ ಅಂತ ಹೇಳಿದ್ರು ಯಮಧರ್ಮ ಬಂದ ಯಮಧರ್ಮ ಬಂದದ್ದೇ ಬಂದು ಸಂತಾನವನ ಕೊಟ್ಟ ಬಹಳ ಅದ್ಭುತ ಹಿಂದೆ ನೀವು ಮಾತನ್ನ ಕೇಳಿದ್ದೀರಿ ಹೋದ ಸಲ ಕಳೆದ ಸಲ ಮಾತು ಬಂದಿದೆ ದೇವಾತ್ ಪುತ್ರ ಫಲಂ ಸದ್ಯ ವಿಪ್ರಾತ್ ಕಾಲಾಂತರೇ ಭವೇತ್ ದೇವತೆಗಳಿಂದ ಏನು ಸಂತಾನವಾಗಬೇಕೋ ಅದು ಆಗಿಂದಾಗ ಇನ್ಸ್ಟಂಟ್ ಸಂತಾನ ಅದೇ ಇನ್ಸ್ಟಂಟ್ ಕಾಫಿ ಮಾಡಿ ಗುರುದಿಲ್ಲ ನಿಮಗೆ ಅಲ್ಲಿ ಇಂತ ಇನ್ಸ್ಟಂಟ್ ಸಂತಾನವನ್ನು ಕೊಡ್ತಾರೆ ದೇವತೆಗಳು ಅದು ಸಾಧ್ಯವಿದೆ ಒಂಬತ್ತು ತಿಂಗಳವರೆಗೆ ಯಾರನ್ನ ಪೋಷಣೆ ಪಾಲನ ಮಾಡಿ ಹೊಟ್ಟೆಯಲ್ಲಿ ಧಾರಣ ಮಾಡಿ ಅದನ್ನು ಬೆಳೆಸಬೇಕೋ ಅದನ್ನ ಆಗಿಂದಾಗ ಒಂಬತ್ತು ನಿಮಿಷದಲ್ಲಿ ತಯಾರು ಮಾಡಿ ಕೊಡ್ತಾರೆ ಇದಕ್ಕೆ ದೇವತೆಗಳಿಗೆ ಇಂತಹ ಅದ್ಭುತವಾದ ಶಕ್ತಿ ಇದೆ ಅನ್ನೋದನ್ನು ಹೇಳ್ತಾರೆ ಹಾಗಾಗಿ ಸದ್ಯ ಏವ ಸುಶಾವ ಪುತ್ರಮುತ್ತಮಂ ಶ್ರೀಮದಾಚಾರ್ಯ ರಾಮ ತನ್ನ ಬಿಡ್ಲಿಲ್ಲ ಶ್ರೀಮದ್ ಆಚಾರ್ಯ ಬರ್ತಾರೆ ಯಮ ಹುಟ್ಟುವಾಗ ಹೇಗೆ ಹುಟ್ಟಿದ ಧರ್ಮ ತತಶ್ಚ ಸದ್ಯ ಏ ವಸ ಸುಶಾವ ಪುತ್ರ ಮುತ್ತಮಂ ಯುಧಿಷ್ಠಿರಂ ಯಮೋಹಿಸ ಪ್ರಪೇದ ಆತ್ಮ ಯಮನೆ ತನ್ನ ಮಗನಾಗಿ ತಾನೇ ಹುಟ್ಟಿ ಬಂದ ಯಮ ಅಲ್ಲಿ ಬರಬೇಕಾಗಿತ್ತು ಯಮ ಬರುವುದಕ್ಕೆ ಏನೆಲ್ಲ ಕಾರಣಗಳು ಸೇರಿವೆ ನೋಡಿ ಯಮ ಹುಟ್ಟುವುದಕ್ಕೆ ಏನೆಲ್ಲ ಕಾರಣಗಳಿವೆ ಹಿಂದೆ ನೋಡಿ ಒಂದು ಇವನು ಧರ್ಮರಾಜ ಆದ್ದರಿಂದ ಧರ್ಮದಿಂದ ಪ್ರಜೆಗಳ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯವಿದೆ ಆದ್ದರಿಂದ ಯಮ ಬರಬೇಕು ಇದು ಇವರು ತಿಳಿದು ಮಾಡಿದ ಪ್ರಾರ್ಥನೆ ಇನ್ನೊಂದು ಭಗವಂತನ ಸಂಕಲ್ಪ ಆಚೆ ಭೀಮ ಅಣ್ಣನಾಗಿ ಬಿಟ್ರೆ ಮುಂದಿನ ಕಥೆ ನಡೆಯುವುದಿಲ್ಲ ಆದ್ದರಿಂದ ಕಥಾ ಚಾಲನೆಗೆ ಕಥೆಯ ಸಂರಕ್ಷಣೆಗೆ ಬೇಕು ಅನ್ನೋದಕ್ಕಾಗಿ ಯಮನನ್ನ ಮೊದಲಿಗೆ ಹುಟ್ಟಿಸಬೇಕಾಗಿತ್ತು ಪರಮಾತ್ಮ ಇದು ಎರಡನೇ ವ್ಯವಸ್ಥೆ ಇದರ ಮೇಲೆ ಯಮನೇ ಬರುವುದು ಬೇರೆ ಯಾರು ಧಾರ್ಮಿಕರು ಯಾರು ಇಲ್ಲೇ ಇಲ್ಲೇನು ಯಮನೇ ಧರ್ಮರಾಜನು ಇನ್ನೊಬ್ರು ಧಾರ್ಮಿಕರಿಲ್ಲ ಏನ್ ಮಾತಾಡ್ತೀರಿ ಹೀಗೆ ಅಸಂಬದ್ಧ ಪ್ರಲಾಪ ಯಮನಿಗಿಂತಲೂ ಎಂತೆಂಥ ಧಾರ್ಮಿಕರಿದ್ದಾರೆ ದೇವತಾ ತಾರತಮ್ಯದಲ್ಲಿ ಅವರೆಲ್ಲರನ್ನು ಕರೆಯೋದು ಬಿಟ್ಟು ಯಮನನೆ ಕರೆಯೋದಕ್ಕೆ ಕಾರಣ ಏನು ಅಲ್ಲಿ ಕೂತಾಳೆ ಶ್ಯಾಮಲಾ ಅವಳ ಶಾಪ ಪಡೆದು ದ್ರೌಪದಿ ದೇಹದಲ್ಲಿ ಶಿ ಇಸ್ ಎಕ್ಸ್ಪೆಕ್ಟಿಂಗ್ ಧರ್ಮರಾಜ ಟು ಕಮ್ ಹಾಗಾಗಿ ಅವಳು ಕಾಯ್ತಾ ಕೂತಾಳೆ ಅಲ್ಲಿ ಶ್ಯಾಮಲಾದೇವಿ ನಾಳೆ ಹದಿನೆಂಟನೇ ಅಧ್ಯಾಯ ಹತ್ತರ ನಿರ್ಣಯದಲ್ಲಿ ಅಥವಾ ಆದಿ ಪರ್ವದ ಮುಂದಿನ ಭಾಗದಲ್ಲಿ ದ್ರೌಪದಿ ವಿವಾಹದ ಸಂದರ್ಭದಲ್ಲಿ ಕಥೆ ಕೇಳ್ತೀರಿ ಶ್ಯಾಮಲ ಅಂದ್ರೆ ಯಮನ ಹೆಂಡತಿ ಅವಳು ಕಾಯ್ತಾ ಇದ್ದಾಳೆ ಯಮ ಬರ್ತಾನೆ 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 ಅವನ ಜೊತೆಗೆ ನನ್ ಮದುವೆ ಆಗತ್ತೆ ನಾವು ಐದು ಜನ ಇಲ್ಲಿ ಕೂತ್ಕೊಂಡಿದ್ದೀವಿ ಸಿ ಈ ಐದು ಜನ ಕೂತ್ಕೊಂಡು ಅವರೆಲ್ಲರೂ ಕಾಯ್ತಾ ಇದ್ದಾರೆ ಕಾಯ್ತಾ ಇದ್ದಾಗ ನಾಲ್ಕೇ ಜನರು ಬರಬೇಕು ಅಂದ್ರೆ ಐದು ಜನರು ಬರಬೇಕು ಬಹಳ ವಿಚಿತ್ರ ಒಬ್ಬಳು ಖಾಲಿ ಕೂತಿರ್ಬೇಕು ಇವೆಲ್ಲ ವ್ಯವಸ್ಥೆ ಇದೆ ಹಾಗಾಗಿ ಯಮ ಯಮ ಬರಬೇಕಾದದ್ದು ಅನಿವಾರ್ಯವಾಯಿತು ಯಮ ಬರೋದು ಅನಿವಾರ್ಯವಾಯಿತು ಯಮ ಮೊದಲಿಗೆ ಬರೋದು ಅನಿವಾರ್ಯವಾಯಿತು ಒಂದು ಕಾರಣದಿಂದ ಯಮ ಬರಬೇಕು ಇನ್ನೊಂದು ಕಾರಣದಿಂದ ಯಮ ಅಣ್ಣನಾಗಬೇಕು ಮತ್ತೊಂದು ಕಾರಣದಿಂದ ಯಮ ತನ್ನ ಶಾಂತ ರೂಪವಾಗಿ ಧರ್ಮರಾಗಿ ಬರಬೇಕು ಭಾರಿ ವಿಚಿತ್ರ ಇದು ಮೂರನೇ ಕಾರಣ ಇದು ಪ್ರಾಯ ಇದು ಅರಣ್ಯ ಪರ್ವ ಕೊನೆ ಭಾಗದಲ್ಲಿ ಬರುವಂತಹದ್ದು ಅಥವಾ ಸ್ವರ್ಗಾರೋಹಣ ಪರ್ವದ ಸಂದರ್ಭದಲ್ಲೂ ಬರುವಂತಹದ್ದು ಮಹಾಪ್ರಸ್ಥಾನ ಪರ್ವದಲ್ಲಿ ಯಮನಿಗೆ ಏನಾಗಿದೆ ಅಂದ್ರೆ ದೊಡ್ಡ ಅಪವಾದವಿದೆ ಯಮ ಅಂದ್ರೆ ಮಹಾನೀಚ ಯಾವಾಗಲೂ ನಮ್ಮನ್ನ ಪ್ರಾಣ ಹಿಂಸೆ ಮಾಡ್ತಾನೆ ಎಲ್ಲರನ್ನೂ ಸಂಹಾರ ಮಾಡ್ತಾನೆ ಕೊಲ್ತಾನೆ ಕೊಲ್ತಾನೆ ಕ್ರೂರ ಅಂತ ಯಮನಿಗೆ ಕ್ರೂರ ಅಂತ ಅನ್ನೋದು ಮಾತಿದೆ ಅವನಿಗೆ ಕರುಣೆಯೇ ಇಲ್ಲ ಅಂತ ನಾವೆಲ್ಲರೂ ಅವನನ್ನು ದೂಷಿಸ್ತೇವೆ ಇದನ್ನು ಕಳ್ಕೋಬೇಕಾಗಿದೆ ಯಮನಿಗೆ ಅದಕ್ಕಾಗ ಆ ಯಮ ದೇವನಿಗೆ ಕೇಳ್ಕೊಂಡಿರ್ಬೋದು ನನಗೊಂದು ಚಾನ್ಸ್ ಕೊಡು ನಾನು ಎಷ್ಟು ಸೌಮ್ಯನಿದ್ದೀನಿ ಎಷ್ಟು ಕರುಣೆ ಇದೆ ನನಗೆ ಅಂತ ತೋರಿಸೋದಕ್ಕೆ ನನಗೊಂದು ಚಾನ್ಸ್ ಕೊಡು ಓಂ ದೇವರು ಹೇಳಿದ ಅದಕ್ಕೆ ಪರಮಾತ್ಮ ಪರಮಾತ್ಮ ಹೇಳಿದ್ದಕ್ಕೆ ತಕ್ಕಂತ ಯಮ ಬಂದ ಇಲ್ಲಿ ಏನಾಗಿ ಬಂದ ಧರ್ಮನಾಗಿ ಬಂದ ಧರ್ಮರಾಜನಿಗೆ ಹುಟ್ಟಿದ ಹುಟ್ಟಿದಾರಭ್ಯ ಕೊನೆವರೆಗೂ ಕೊನೆವರೆಗೆ ಅಂದ್ರೆ ಸ್ವರ್ಗಕ್ವಾದ ಮೇಲೂ ತನ್ನ ಆನರ್ಶಂಸ್ಯವನ್ನ ಕರುಣೆಯನ್ನ ದಯೆಯನ್ನ ಅನುಕಂಪೆಯನ್ನ ತೋರಿಸುವುದಕ್ಕೆ ನೂರಾರು ಸಂದರ್ಭಗಳು ನೂರಾರು ಸಂದರ್ಭಗಳು ಆ ಕರುಣಾ ಆದದ್ದರಿಂದ ಯಮ ಮೊದಲಿಗೆ ಬಂದದ್ದು ಸಾರ್ಥಕವಾಯ್ತು ಅಕಸ್ಮಾತ್ ಯಮ ಯಮನಾಗೆ ಬಂದು ಬಿಟ್ಟಿದ್ದ ಕೋಣದ ಮೇಲೆ ಕೂತು ಅಂದ್ರೆ ಏನು ಎರಡನೇದವನಾದದ್ದು ಏನು ಪ್ರಯೋಜನ ಬೀಳ್ತಿರಲಿಲ್ಲ ಯಾಕಂದ್ರೆ ಇವನು ಯಮ ಸ್ವತಃ ದುರ್ಯೋಧನನನ್ನ ಹತಹಾಕಿ ಕೊಂದು ಬಿಟ್ಟಿದ್ದ ಅಂದ್ರೆ ಅಂಕ ಪ್ರಥಮಕ್ಕೆ ಮುಗಿತಿತ್ತು ಹಾಗಾಗಿ ಯಮ ಏನಾಗಬೇಕಾಯ್ತು ಮೆತ್ತಗಿನ ಯಮನಾಗಬೇಕು ಧರ್ಮನಾಗಿ ಬರಬೇಕು ಈಗ ಯಮನಾಗಿ ಉಳಿಯುವ ಹಾಗಿಲ್ಲ ಧರ್ಮನಾಗಿ ಬರಬೇಕಾಯ್ತು ಹಾಗೆ ಅವನಾಗಿ ಅವನ ಹೆಸರು ಯಮರಾಜ ಅಂತ ಇರಲಿಲ್ಲ ಧರ್ಮರಾಜ ಅಂತ ಈ ಮೂರು ಮಾತುಗಳನ್ನು ನೋಡಿದರೆ ಶ್ಯಾಮಲಾ ಕೂತಿದ್ದಾಳೆ ಯಮ ಬರಬೇಕು ಅಣ್ಣನಾಗುವುದು ಮಾತ್ರವಲ್ಲ ಅವನ ಮೆತ್ತಗಾಗಿರಬೇಕು ಅವನು ತನ್ನ ಸಂಕಲ್ಪದ ಪ್ರಕಾರ ತನ್ನ ಅನುಶಂಸ್ಯವನ್ನು ತೋರಿಸುವುದಕ್ಕಾಗಿ ಹಿರಿಯ ಅಣ್ಣನಾಗಿ ಬಂದಾಗಿಲ್ಲ ಇದೆಲ್ಲ ಸೇರಿದಾಗ ಯಮ ಭೀಮನಿಗೆ ಅಣ್ಣನಾಗಿ ಹುಟ್ಟಿದ್ದರ ಔಚಿತ್ಯ ನಮಗೆ ಗೊತ್ತಾಗ್ತದೆ ಅಂದ್ರೆ ಚಿತ್ರ ನೋಡುವಾಗ ಒಂದು ಚಿತ್ರದ ಹಿನ್ನೆಲೆಯಲ್ಲಿರತಕ್ಕ ಪರಿಶ್ರಮ ಮತ್ತೊಂದು ಸಂಕಲ್ಪನಾಗಳೆಲ್ಲ ಹಿಂದೆ ಇಷ್ಟೆಲ್ಲವರ ಸಂಯೋಜನೆಯಲ್ಲಿ ಯಮ ಇಲ್ಲಿ ಧರ್ಮರಾಜನಾಗಿ ಸದ್ಯ ಏವ ಸುಶಾವಸ ತತಶ್ಚ ಏವ ಸಾ ಸುಶಾವ ಪುತ್ರ ಉತ್ತಮಂ ಯುಧಿಷ್ಠಿರಂ ಯಮೋಹಿಸ ಪ್ರಪೇದ ಆತ್ಮ ಪುತ್ರತ ಯಮೇ ಸುತೇತು ಕುಂತಿತ ಪ್ರಜಾತ ಏವ ಸೌಬಲಿ ಅಧಃನದಲ್ಲಿ ಬಂದ ಸಂತಾನವನ್ನು ಕೊಟ್ಟ ಆಶೀರ್ವಾದವನ್ನ ಮಾಡಿದ ಹೋದ ಈಚೆ ಇವಳಿಗೆ ಸುದ್ದಿ ಬಂತು ಗಾಂಧಾರಿಗೆ ಅಲ್ಲಿ ಕುಂತಿಗೆ ಸಂತಾನವಾಗಿದೆ ಅಂತ ಅದಕ್ಕೂ ಒಂದು ವರ್ಷ ಮೊದಲೇ ಬಸಿರಿ ಅವಳು ಆದರೆ ಸಂತಾನವಾಗಿರಲಿಲ್ಲ ಹುಟ್ಟಿರಲಿಲ್ಲ ಸಂತಾನವಾಗಿಲ್ಲ ಅನ್ನೋದಕ್ಕೆ ನನ್ನ ಕೂಸಿ ನನ್ನ ಹೊಟ್ಟೆಯಲ್ಲಿ ಏನು ಕಲ್ಲಿದೆಯೋ ಸಂತಾನವಿದೆಯೋ ಆ ವೇದವ್ಯಾಸ ದೇವರೇನೋ ಹೊರ ಕೊಟ್ಟರು ಏನ್ ಪರಿಸ್ಥಿತಿ ನಂದು ಅಂತ ದುಃಖದಲ್ಲಿದ್ದಾಳೆ ಇಂಥ ಪರಿಸ್ಥಿತಿಯೊಳಗೆ ಅವಳಿಗೆ ದುಃಖವಾಗಿ ತಡೆದುಕೊಳ್ಳಕಾಗದೇನೆ ಕಲ್ಲು ಚಚ್ಚಿಕೊಂಡು ಅದನ್ನ ನಾಶ ಮಾಡಿಕೊಂಡ್ಬಿಟ್ ಎಬಾರ್ಟ್ ಆಯ್ತು ತತ್ಕಾಲಕ್ಕೆ ವೇದವ್ಯಾಸ ದೇವರು ಬಂದರು ನೋಡಿ ವೇದವ್ಯಾಸ ದೇವರೀ ಚಿಂತೆ ಈ ಗಾಂಧಾರಿ ಇವಳೆಲ್ಲಾದರೂ ಇದನ್ನ ಹಾಳು ಮಾಡಿಕೊಂಡ್ಲು ಅಂತ ಹೇಳಿ ಇದು ಸತ್ತೇ ಹೋದರೆ ಮುಂದ್ಗತಿ ಏನು ಈ ಧರ್ಮರಾಜ ಹುಟ್ಟಿದ್ದು ಭೀಮ ಹುಟ್ಟೋದು ಈ ಎಲ್ಲ ಇಷ್ಟೆಲ್ಲ ದೇವತೆಗಳು ಹಿಂದೆಲ್ಲ ಕಾಯ್ಕೊಂಡು ಕೂತಿದ್ದಾರೆ ನಾಟಕ ಕ್ಯಾನ್ಸಲ್ ಅಂತ ಅಂದ್ಬಿಟ್ರೆ ವಾಟ್ ನಾನ್ ಸೆನ್ಸ್ ಒಂದು ಹುಡುಗಿ ಈ ಗಾಂಧಾರಿ ತಿಳುವಳಿಕೆ ಇಲ್ಲದೆ ಹಾಳು ಮಾಡಿಕೊಂಡ್ರೆ ನಾಟಕ ಕ್ಯಾನ್ಸಲ್ ಆಗತ್ತೆ ನೋ ಅನೌನ್ಸ್ ಮಾಡಿ ಆಗಿದೆ ಈಗ ಆದ್ದರಿಂದ ನಾಟಕ ಕ್ಯಾನ್ಸಲ್ ಮಾಡುವುದಿಲ್ಲ ನಾಟಕದ ಸೂತ್ರಧಾರನಾಗಿರುವ ವೇದವ್ಯಾಸ ದೇವರಿಗೆ ಚಿಂತೆ ಇದೆ ಅದು ಬೊಂಬೆ ಆಟವನ್ನು ಬರೆದು ಬಿಟ್ಟಿದ್ದಾರೆ ಅವರು ಮೊದಲೇನೆ ಏನ್ ನಾಟಕವಾಗೋದಿದೆ ಅಂತ ಬರೆದಿದ್ದಾರೆ ಏನಾಕ್ಟ್ ಮಾಡುವುದಕ್ಕೆ ಎಲ್ಲ ದೇವತೆಗಳು ಸನ್ನದ್ಧರಾಗಿದ್ದಾರೆ ಡೇಟ್ ಫಿಕ್ಸ್ ಆಗಿದೆ ಎಲ್ಲ ಪರದೆ ತೆರಿಬೇಕು ಅರ್ಧ ತೆರೆದಿದೆ ಅನೇಕ ಜನ ಬಂದಿದ್ದಾರೆ ತಮ್ ತಮ್ ಕೆಲಸ ಮಾಡಿದ್ದಾರೆ ಇಷ್ಟೆಲ್ಲ ಆದ ಮೇಲೆ ಗಾಂಧಾರಿ ತನ್ನ ಹೊಟ್ಟೆ ಚಚ್ಕೊಂಡು ಎರಡು ವರ್ಷ ಆಯ್ತು ಅಂತ ಸಂತಾನವನ್ನು ಸಂತಾನವನ್ನ ಬಿಟ್ರೆ ಸಾಧ್ಯವಿಲ್ಲ ಅಂತ ವೇದವ್ಯಾಸ ದೇವರು ವೇದವ್ಯಾಸದೇವರು ಕಪಟನಾಟಕ ಸೂತ್ರಧಾರಿಯಾಗಿರತಕ್ಕ ದೇವರು ಬಂದು ನಿಂತರು ಹುಡುಗಿ ಏನಿದೆ ಹುಚ್ಚರಾಗಿ ಮಾಡ್ಕೊಂಡದ್ದು ಏ ಎರಡು ವರ್ಷ ಆಯ್ತು ಯಾರು ತಡ್ಕೋತಾರಿ ಆ ಕಡೆ ಮಕ್ಕಳಾಗಿ ಮಕ್ಕಳಾಗ್ಬಿಟ್ರು ನಾನು ಹೆಂಗೆ ತಡ್ಕೊಳ್ಳಿ ಸಾಧ್ಯವಿಲ್ಲ ನಿಮಗೆಲ್ಲ ಗೊತ್ತಾಗೋದಿಲ್ಲ ಗಂಡಸರಿಗೆ ಅವೆಲ್ಲ ನಮ್ಗೆ ಸಂತ ಇರ್ತದೆ ವೇದವ್ಯಾಸ ದೇವರಿಗೆ ಆಗಬೇಕಾದದ್ದೇ ಆಯ್ತು ಅನ್ನೋದಕ್ಕೆ ಖುಷಿನೇ ಮೇಲೆ ಮಾತಾಡ್ಲಿಕ್ಕಿಲ್ಲ ಅಂತಂತಾರೆ ನೂರು ಜನ ಹುಟ್ಟಬೇಕಲ್ಲ ನೂರು ಜನ ಹುಟ್ಲಿಕ್ಕೆ ನೂರು ವರ್ಷ ಬದುಕಿರ್ಬೇಕು ಅವಳು ಸತ್ತೋಗ್ತಾಳೆ ಅಷ್ಟೊಳಗೆ ಹಳಿತಾಳೆ ನೂರು ಹೆರಲಿಕ್ಕಾಗುವುದಿಲ್ಲ ಈ ಹೆಣ್ಣಿಗೆ ಆದ್ರೆ ನೂರು ಜನ ಹುಟ್ಟೋದು ಅನೇವಾಗ ಇಂದ್ರಜಿದಾದಿ ಸಕಲ ರಾಕ್ಷಸರು ಕೂಡ ರಾಮಾಯಣದಲ್ಲಿ ಸೋತವರು ಇವತ್ತು ಸೇಡು ತೀರಿಸಿಕೊಳ್ಳುವುದಕ್ಕಾಗಿ ಅವರೆಲ್ಲ ನಾಯಿ ಹಚ್ಚಿ ಕಾದು ಕೂತಿದ್ದಾರೆ ಅತಿಕಾಯಾದಿಗಳು ಇಂದ್ರಜಿದಾದಿಗಳು ಪ್ರತಿಯೊಬ್ಬರು ಸಿದ್ಧರಾಗಿದ್ದಾರೆ ಆ ಹನುಮಂತನ ರಾಮದೇವರ ವಿರುದ್ಧವಾಗಿ ಇಲ್ಲಿ ಹೋರಾಡಬೇಕು ಅಂತ ಆ ಹೋರುವುದಕ್ಕೆ ಕೂತಿರುವ ಈ ಎಲ್ಲ ದೈತ್ಯರಿಗೆ ಅವಕಾಶ ಕೊಡಬೇಕು ಅದಕ್ಕಾಗಿ ಆ ಗೇಟ್ ಓಪನ್ ಮಾಡಬೇಕು ಅಂತ ಅದಕ್ಕಾಗಿ ವೇದವ್ಯಾಸ ದೇವರಂದ್ರು ಆ ಅಷ್ಟೀಲ ಏನು ಬಿತ್ತಲ್ಲ ಮಾಂಸದ ಪಿಂಡ ಬಿತ್ತಲ್ಲ ಸಂತೋಷ ಐ ಟೇಕ್ ಕೇರ್ ಅಂತಂದ್ರು ಬಂದ್ರು ವೇದವ್ಯಾಸ ದೇವರು ಕೂತ್ಕೊಂಡು ಹೇಳ್ತಾ ಇದ್ದಾರೆ ಏನು ಯೋಚನೆ ಮಾಡಬೇಡ ನೀರು ತೋಣ ಶೀತಾಭಿಲಬ್ಬಿ ತಣ್ಣಗಿನ ನೀರು ತಂದ್ರು ತಣ್ಣಗಿನ ನೀರು ತಂದು ಅದರ ಮೇಲೆ ನೀರು ಹಾಕ್ತಾ ಇದ್ದಾರೆ ವೇದವ್ಯಾಸ ದೇವರ ಕೈ ಸಿಂಪಡಿಸಿದ ನೀರು ಅಲ್ಲಿ ಬಿದ್ದಾಗ ಅದು ಒಂದೊಂದೇ ಭಾಗವಾಗಿ 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 ಬರ್ತಾ ಇದೆ ಒಂದೊಂದು ಅದು ಪ್ರತ್ಯೇಕ ಪ್ರತ್ಯೇಕ ಅವುಗಳನ್ನ ತೆಗಿತಾ ಇದ್ದಾರೆ ಒಂದು ತೆಗೆದ್ರು ಹೇಳಿದ್ರು ದಾಸಿಯರಿಗೆ ಧಾತ್ರಿಯರಿಗೆ ಎಲ್ಲರೂ ಹೇಳಿದ್ರು ಒಂದು ತುಪ್ಪ ತುಂಬಿದಂತಹ ಕೊಡಗಳನ್ನು ತೊಂದು ಬನ್ನಿ ಅಂತ ತುಪ್ಪ ತುಂಬಿದ ಕೊಡಗಳನ್ನ ತಂದಿಟ್ರು ನೂರು ನೂರು ಕೊಡಗಳನ್ನ ತುಂಬಿಟ್ರು ಎಷ್ಟು ನೂರು ನೂರು ಕೊಡಗಳನ್ನ ಗಡಿಗೆಗಳನ್ನ ತುಂಬಿಟ್ಟು ತುಪ್ಪ ಹಾಕಿಟ್ರು ಅದರಲ್ಲಿ ಆ ತುಪ್ಪ ಹಾಕಿಟ್ಟು ಅಂದ್ರೆ ಬರೀ ತುಪ್ಪವಲ್ಲ ಅದರಲ್ಲಿ ರಸಾಯನವನ್ನು ಹಾಕಿದ್ರು ಅದೇನು ರಸಾಯನ ಮಹಾಭಾರತ ಹೇಳುವುದಿಲ್ಲ ಇರಲಿ ಆ ರಸಾಯನಗಳನ್ನೆಲ್ಲ ಹಾಕಿದ್ರು ತುಪ್ಪವನ್ನು ಹಾಕಿದ್ರು ಆ ತುಪ್ಪ ಎಂಥದ್ದು ಗಡಿಗೆ ಎಂತಾದ್ದು ಅಂದ್ರೆ ಗಡಿಗೆ ವಿಚ್ ಬ್ರೀತ್ ಶ್ರೇ ಆಕ್ಸಿಜನ್ನಿನ ಸಪ್ಲೈ ಎಷ್ಟು ಬೇಕೋ ಅಷ್ಟು ಮಟ್ಟದಲ್ಲಿ ಆಗ್ಬೇಕು ಅಂತಹದ್ದು ಆ ವಿಧವಾದಂತಹ ಗಡಿಗೆ ಅದನ್ನ ತಣ್ಣಗಿನ ಬಿಸಿ ಹತ್ತದಿರುವಂತಹ ಪ್ರದೇಶದಲ್ಲಿಟ್ರು ಏರ್ ಕಂಡೀಷನ್ ಎಲ್ಲ ಇಟ್ರು ಸಿ ದ ಕಾನ್ಸೆಪ್ಟ್ ಎಲ್ಲಿ ಮಹಾಭಾರತದ ಮಾತುಗಳು ಘೃತಪೂರ್ಣಂ ಕುಂಡಶತಂ ಕ್ಷಿಪ್ರಮೇವ ವಿಧೀಯತಾಂ ಸುಗುಪ್ ು ಚ ದೇಶು ಒಳ್ಳೆ ಗುಪ್ತವಾಗಿರುವ ಎಲ್ಲಿ ಮುಚ್ಚಿಡಬಹುದೋ ಅಂಥ ದೇಶಗಳಲ್ಲಿ ಸುಗುಪ್ತೇಶು ಚ ದೇಶು ರಕ್ಷಾಚೈವ ವಿಧಿಯ ರಕ್ಷಣೆ ಮಾಡಿ ಅದನ್ನು ಇಲ್ಲಿ ಈ ಅಷ್ಟೀಲ ಮಾಂಸದ ಪಿಂಡ ಗರ್ಭದಿಂದ ಚ್ಯುತವಾಗಿರುವ ಮಾಂಸದ ಪಿಂಡಕ್ಕೆ ನೀರು ಹಾಕ್ತಾ ಇದ್ರು ಅದು ಒಂದೊಂದೇ ತುಂಡು ಭಾಗ ಹೊರಗೆ ಬರ್ತಾ ಇದೆ ಅಂಗುಷ್ಟ ಪರ್ವ ಮಾತ್ರಣಂ ಗರ್ಭಾಣಂ ರಕ್ಷಣಂ ತಥಾ ಏಕಾಧಿಕ ಪೂರ್ಣಂ ಪೂರ್ಣ ಯಥಾಯೋಗಂ ವಿಷಂಪತೆ ನೂರು ಕುಂಡಗಳನ್ನ ಕುಂಡಗಳಲ್ಲಿ ಒಂದು ತುಂಡು ಬಂತು ಅದನ್ನ ಒಂದು ಕುಂಡದಲ್ಲಿ ಹಾಕಿದ್ರು ಇನ್ನೊಂದು ಬಂತು ಮತ್ತೊಂದರಲ್ಲಿ ಹಾಕಿದ್ರು ಮತ್ತೊಂದು ಬಂತು ಮತ್ತೊಂದ್ರಲ್ಲಿ ಹಾಕಿದ್ರು ಇಷ್ಟೆಲ್ಲ ಆದ ಮೇಲೆ ಮುಂದೆ ಬರ್ತದೆ ಕಥೆ ಅದನ್ನ ಮೊದಲು ಹೇಳಿಬಿಡ್ತೀನಿ ಇನ್ನೊಂದು ತುಂಡು ಬಂತು ಅದು ನೂರ ಆದ ಮೇಲೆ ಒಂದು ಉಳಿತು ಗಾಂಧಾರಿ ನಿನಗೆ ನಾನು ಹೇಳಿದಿಲ್ಲಲ್ಲ ನೂರು ಜನ ಮಕ್ಕಳಾಗ್ತಾರೆ ಅಂತ ನೂರು ಕುಂಡಗಳಾಗಿವೆ ನೋಡು ಹತ್ತರ ಹತ್ತತ್ತು ಇಟ್ಟಿದೀವಿ ಲೆಕ್ಕ ಆಯ್ತಲ್ಲ ಹೌದು ಲೆಕ್ಕ ಆಯ್ತು ಇದೊಂದು ತುಂಡು ಉಳಿದಿದೆ ಏ ಬೇಡಿದ್ದೆ ಸ್ವಾಮಿ ನನಗೆ ಬೇಕಾಗಿತ್ತು ಏನ್ ಬೇಕಾಗಿತ್ತು ಒಂದು ನನಗೆ ಅಪೇಕ್ಷೆ ಇತ್ತು ಒಂದು ಅಂತ ಅಪೇಕ್ಷೆ ಇತ್ತು ನೋಡ್ ನೀನ್ ಬೇಡಿದ್ದಕ್ಕೆ ಉಳಿತು ದೇವರೆಲ್ಲ ವ್ಯವಸ್ಥೆ ಮಾಡಿದ್ದಾನೆ ಇದರ ಸೂತ್ರ ಹಿಂದಿನಿಂದ ಬರ್ತದೆ ವೇದವ್ಯಾಸ ದೇವರು ಅಂದಿನಿಂದ ತಂದಂತಹ ಸೂತ್ರವನ್ನ ಜೋಡಿಸಿ ಈ ಹೆಣ್ಣನ್ನ ಈ ಚಂಡಿಯನ್ನ ಈ ದುಶ್ಚಲೆಯನ್ನ ಈ ಮೃಷ ಈ ಮಿಥ್ಯಾಯ ಸಾಧಕತ್ವಂಚ ಅದನ್ನ ತಂದಿಟ್ಟಿದ್ದಾರೆ ಇಲ್ಲಿ ವಿಭಕ್ತಿ ಪ್ರತಿರೂಪಕ ಮವ್ಯಯಂ ಅಂತಂತಾರೆ ಮಿಥ್ಯಾಯ ಸಾಧಕತ್ ತಂಚೆ ಅಂತ ಹೇಗೆ ಅಂತಂದ್ರೆ ವಿಭಕ್ತಿ ಪ್ರತಿರೂಪಕ ಅವ್ಯಯಂ ವಿಭಕ್ತಿ ಪ್ರತಿರೂಪಕ ಅವ್ಯಯ ಹೇಗಾಗತ್ತೆ ಅಂತ ಕೇಳಿದ್ರೆ ಮೃಷ ಅಂತ ಲಾಗ್ ಹೆಸರು ಅವಳಿಗೆ ಮೃಷಾಂತ ಇದ್ದಾಗ ಮೃಷಾಯಾಹ ಅಂತ ಅನ್ಬಹುದೇ ಇಲ್ವೇ ಹಾಗೆ ಅನ್ಬಹುದು ಹಾಗೆ ಮಿಥ್ಯಾಂತ ಯಾರಿಗಾದೋ ಹೆಣ್ಣಿಗೆ ಸುಳ್ಳು 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 ಹೇಳತಕ್ಕಂತಹ ಕಟ್ಟಿ ಕಟ್ಟಿ ಚೆಂಡು ಉಳಿಸ್ತಕ್ಕಂತಹ ಹೆಣ್ಣಿಗೆ ಮಿಥ್ಯಾ ಅಂತ ಹೆಸರಿಟ್ಟಿದ್ರೆ ತಂದೆ ಮಗನಿಗೆ ಮಗಳಿಗೆ ಅವಳಿಗೆ ಮಿಥ್ಯಾಂತ ಹೆಸರು ಆಗ ಮಿಥ್ಯಾಯಾಹ ಅಂತ ಶಕ್ತಿ ವಿಭಕ್ತಿ ಬರ್ತದೆ ಹಾಗ ವ್ಯವಸ್ಥೆ ಹಾಗೆ ಆ ಮಿಥ ಅಥವಾ ಮೃಷ ಎಂಬ ಶಬ್ದದಿಂದ ಪರ್ಯಾಯದಿಂದ ವಚ್ಚಳಾಗಿರುವ ಆ ಆ ಹೆಣ್ಣು ಕೆಟ್ಟ ಹೆಣ್ಣದು ಅರಿಷ್ಟ ಆ ಹುಣ್ಣು ಹೆಣ್ಣು ಹುಣ್ಣುದು ಆ ಹುಟ್ಟಿತಿಲ್ಲಿ ಅದೊಂದು ಪಿ ಅದೊಂದು ಕೈಯಲ್ಲಿ ಮಾಂಸದ ಪಿಂಡವನ್ನು ಇಟ್ಕೊಂಡಿದ್ದಾರೆ ಈ ಹೆಣ್ಣು ಇದು ಹೆಣ್ಣಾಗಬೇಕಲ್ಲ ಹೌದು ಹೆಣ್ಣಾಗಬೇಕು ಇದು ಹೆಣ್ಣೆ ಇದು ಇದು ಹೆಣ್ಣೆ ಹೆಣ್ಣಾಗೆ ಹುಟ್ಟತ್ತೆ ತಗೋ ಅಂತ ಹೇಳಿ ಇನ್ನೊಂದು ಕೊಡ ಹೊಸದಾಗಿ ಮತ್ತೊಂದು ಕೊಡ ತರಿಸಿ ತುಪ್ಪ ತುಂಬಿ ರಸಾಯನ ಹಾಕಿ ಅದರಲ್ಲಿಟ್ಟು ಸುರುಪ್ತ ದೇಶದಲ್ಲಿ ಇಟ್ಟದನ್ನು ರಕ್ಷಣೆ ಮಾಡಿ ಅದು ಬೆಳಿಲಿಕ್ಕೆ ಶುರುವಾಯ್ ಇಷ್ಟೆಲ್ಲ ವ್ಯವಸ್ಥೆ ಆಗಿದೆ ಅದೆಲ್ಲ ಏನು ಅಂತ ನಮ್ಮ ಮುಂದೆ ವಿಚಾರ ಮಾಡೋಣ ಇಷ್ಟಾದ ಮೇಲೆ ಕಾಲಪರ್ಯಾಯ್ ಇದೆಲ್ಲ ಆಗತ್ತೆ ನೋಡಿ ಇಲ್ಲಿ ಬಹಳ ಮಹತ್ವದ ಮಾತು ಅವ್ರು ಹೇಳ್ತಾರೆ ವಾಚಿ ಚೈನನ್ ಭಗವಾನ್ ಕಾಲೇ ಹಿತಾವತಾಪನ ಇಷ್ಟು ಕಾಲವಾದ ಮೇಲೆ ಇವರೆಲ್ಲ ಹುಟ್ಟಲಿಕ್ಕೆ ಶುರು ಮಾಡ್ತಾರೆ ಸ್ಫುಟಮಾನೇಶು ಕುಂಡೇಶು ಒಂದು ಸಲ ಈ ಗಡಿಗೆ ಒಡಿತೋ ಆಗ ಒಳಗಿನ ಕೂಸು ತುಂಬಿದೆ ಅಂತ ಅರ್ಥ ತಿಳ್ಕೊಳ್ತಾರೆ ಗಡಿಗೆ ಒಡೆದು ಅವರು ಬರ್ತಾರೆ ಅಂಡವನ್ನ ತತ್ತಿಯನ್ನು ಒಡೆದು ಪಕ್ಷಿ ಹೇಗೆ ಬರುತ್ತಲ್ಲ ಹಾಗೆ ಸ್ಫುಟಮಾನೇಶು ಕುಂಡೇಶು ಜಾತಾಂಜಾನೀಹಿಶೋ ಆಗ ಅದರ ಮೇಲೆ ಕಟ್ಟಿದಂತಹ ಏನು ಬಾಯಿ ಇದೆ ಅದರ ಬಟ್ಟೆಯ ಬಾಯಿಯನ್ನು ಬಿಚ್ಚಿ ಅದನ್ನ ಹೊರಗೆ ನೀನ್ ತೆಗೆದುಕೋ ನಿನ್ನ ಕೂಸು ಅಂತ ನೀನ್ ಸ್ವೀಕಾರ ಮಾಡು ಇದು ವ್ಯವಸ್ಥೆ ನಮ್ಮ ಪ್ರಾಚೀನರಿಗೆ ಬುದ್ಧಿ ಇರಲಿಲ್ಲ ಅಂತ ಇವತ್ತಿನ ಆಧುನಿಕರು ಬುದ್ಧಿವಂತರು ಪಾಪ ಹಾಗಾಗಿ ಹೇಳ್ತಿರ್ತಾರೆ ಸಗರ ರಾಜನಿಗೆ ಅರವತ್ತು ಸಾವಿರ ಜನ ಅರವತ್ತು ಸಾವಿರ ಜನ ಮಕ್ಕಳನ್ನು ಹೆಡೆಯೋದಕ್ಕೆ ಆ ಹೆಣ್ಣು ಎಡ್ಜುಸ ಬದುಕಿರಬೇಕು ಅಂತ ಕೇಳ್ತಿರ್ತಾರೆ ಅರತ್ ಸಾವಿರ ದಿವಸವೂ ಬದುಕಿರಬೇಕಾಗಿಲ್ಲ ಅವಳು ಒಂದೇ ಸಲ ಒಂದು ಪಿಂಡವನ್ನ ಹೆತ್ತರೆ ಸಾಕು ಆಗಿನ ವ್ಯವಸ್ಥೆ ಟೆಸ್ಟು ಬೇಬಿಯ ವ್ಯವಸ್ಥೆಗಳೆಲ್ಲ ಆಗಿಂದಿತ್ತು ಎಲ್ಲೆಲ್ಲಿ ಬಹುಸಂಖ್ಯಾಕರಾಗಿರುವಂತಹ ಸಂತಾನವನ್ನು ಕೇಳ್ತೇವೆ ಅಲ್ಲೆಲ್ಲ ಈ ವ್ಯವಸ್ಥೆ ಅಲ್ಲೆಲ್ಲ ಕಡೆಗೆ ಈ ವ್ಯವಸ್ಥೆ ರಾಮಾಯಣದಲ್ಲಿ ತೆಗೆದೋಡಿ ಮಹಾಭಾರತದಲ್ಲೇನೆ ಸಗರ ರಾಜನಿಗೆ ಅರವತ್ತು ಸಾವಿರ ಜನ ಮಕ್ಕಳು ಅಂತಂದ್ರೆ ಹೇಗೆ ಅನ್ನುವುದನ್ನು ಹೇಳ್ತಾರೆ ಒಂದು ಮಾತನ್ನು ಹೇಳ್ತೀನಿ ಹೋದ್ ಸಲ ನಾನು ಹೇಳಿದ್ದೆ ಇನ್ನೊಮ್ಮೆ ನಾನು ನಿಮಗೆ ನೆನಪು ಮಾಡಿ ಕೊಡ್ತೀನಿ ಒಂದು ಸಲ ಸಿಮೆನ್ನಿನಲ್ಲಿ ವೀರ್ಯದಲ್ಲಿ ಹುಟ್ಟುವ ಮಕ್ಕಳು ಎಷ್ಟು ಅಂತ ಕೇಳಿದ್ರೆ ಹೇಳ್ತಾರೆ ಸೈನ್ಸ್ ಹೇಳುವ ಮಾತು ಯಾರಿಗಾದರೂ ಕೇಳ್ಕೋಬಹುದು ನೀವು ಅರವತ್ತು ಲಕ್ಷ ಹೆಚ್ಚು ಕಡಿಮೆ ಅರವತ್ತು ಲಕ್ಷ ಜೀವರಾಶಿಗಳು ಒಂದು ಸಲ ಇರುವಂತಹ ವೀರ್ಯದಲ್ಲಿ ಸಿಮೆನ್ನಿನಲ್ಲಿ ಬರ್ತದೆ ಅಂದರೆ ಅದರ ಪೊಟೆನ್ಸಿ ಎಷ್ಟು ಪೊಟೆನ್ಶಿಯಲ್ ಎಷ್ಟು ಅಂತಂದ್ರೆ ಅರವತ್ತು ಸಾವಿರ ಅರವತ್ತು ಲಕ್ಷ ಜನ ಮಕ್ಕಳು ಏಕಕಾಲಕ್ಕೆ ಹುಟ್ಟಬಹುದು ಅಷ್ಟು ಎಷ್ಟು ಜೀವರಾಶಿಗಳು ಪ್ರತಿ ಸಲ ಹುಟ್ಟುವುದು ಸಾಧ್ಯ ಒಂದು ಮಾತ್ರ ಮೈಟ್ ಈಸ್ ರೈಟ್ ಇದ್ದಂತೆ ಒಂದು ಜೀವ ಮಾತ್ರ ತಾನು ಶಕ್ತಿಶಾಲಿಯಾಗಿ ಜೈಗೋಟ್ ಆಗತ್ತೆ ಆದ್ದರಿಂದ ಅದು ದೇಹವನ್ನು ಪಡೆದು ಮುಂದೆ ಬೆಳೀತಾ ಬರ್ತದೆ ಒಂದು ಗಿಡ ಮೇಲೆ ಬೆಳೆತು ಅಂತಂದ್ರೆ ಬೀಜಗಳನ್ನು ಹತ್ತು ಬಿತ್ತಿರಿ ಅದರೊಳಗೆ ಒಂದು ಬೇಗನೆ ಸ್ಪ್ರೌಟ್ ಆಗಿ ಮೇಲೆ ಬಂತು ಅಂತಂದ್ರೆ ಉಳಿದದ್ದು ಠಣ್ಣಗಾಗ್ಬಿಡ್ತದೆ ಅದಕ್ಕೆ ಬೆಳೆಯುವುದಕ್ಕೆ ಅವಕಾಶವಿಲ್ಲ ಹಾಗೆ ಇಲ್ಲೂ ಕೂಡ ಇಬ್ಬರು ಶಕ್ತಿಶಾಲಿಗಳು ಶಾಲೆಗಳು ಹುಕ್ ಹುಟ್ಟಿ ಯಮಲ ಅಂತ ಕರಿತೇವೆ ಅವಳಿ ಅಥವಾ ಜವಳಿ ಅಂತ ಕರಿತೇವೆ ಆದರೆ ವಸ್ತುತಃ ಅರವತ್ತು ಲಕ್ಷ ಅವಳಿ ಜವಳಿಗಳು ಹುಟ್ಟಬಹುದು ಇರಲಿ ಹಾಗಾಗಿ ಇಲ್ಲಿ ನೂರು ಜನ ಒಂದು ನೂರು ನೂರ ಒಂದು ಜೀವರಾಶಿಗಳ ಒಂದು ಪಿಂಡ ಆಗ ಅಲ್ಲಿ ಅರವತ್ತು ಸಾವಿರ ಜೀವರಾಶಿಗಳನ್ನು ಒಳಗೊಂಡ ಒಂದು ಮಾಂಸದ ಪಿಂಡ ಹಾಗೆ ಅದನ್ನು ಭಾಗ ಮಾಡಿ ಒಂದೊಂದು ಘಟ್ಟದಲ್ಲಿ ಹಾಕಿದ್ರು ಅದು ಬೆಳಿಬೇಕು ಈಗ ಒಂದೇ ಸಲಕ್ಕೆ ಗಾಂಧಾರಿ ಹೆತ್ತಳು ಹೆತ್ತದ್ದು ಗಾಂಧಾರಿ ಒಂದು ದಿನ ಒಂದೇ ದಿನವಾದ ಮೇಲೆ ಅಣ್ಣ ಏನು ತಮ್ಮ ಏನು ಎಲ್ಲರೂ ಒಂದೇ ಯಾರೂ ಅಣ್ಣ ಅಲ್ಲ ಯಾರೂ ತಮ್ಮ ಅಲ್ಲ ಅವಳಿ ಜವಳಿಗಳಲ್ಲಿ ಮೊಟ್ಟ ಮೊದಲು ಯಾರು ಹುಟ್ಟುತ್ತಾನೋ ಅವನು ಆಮೇಲೆ ಬಂದವನು ಹೊಟ್ಟೆಯಲ್ಲಿ ಆಮೇಲೆ ಹುಟ್ಟಿದವನು ಮೊದಲು ಬಂದವನು ಈ ಲೆಕ್ಕವನ್ನು ಮಾಡ್ತಾರೆ ಹಾಗಾದ್ರೂ ಹೇಳಬಹುದು ಇಲ್ಲೇನಿದೆ ಏನಿಲ್ಲ ಒಂದೇ ಸಲ ಮಾಂಸಪಿಂಡ ಬಂದಿದೆ ಅವಳಿ ಇಲ್ಲ ಜವಳಿ ಅಲ್ಲ ಇಲ್ಲಿ ಯಾರು ಯಾರು ಅಣ್ಣ ಯಾರು ತಮ್ಮ ಯಾರೂ ಅಣ್ಣ ಅಲ್ಲ ಯಾರೂ ತಮ್ಮ ಅಲ್ಲ ಆದರೆ ವೇದವ್ಯಾಸ ದೇವರು ವ್ಯವಸ್ಥೆ ಮಾಡ್ತಾರೆ ಏನಿಲ್ಲ ಇದಕ್ಕೆ ಅನ್ನೋತ್ತರ ಕುಮಾರಸ್ತೆ ತೇನೈವ ತೇನೈವ್ ಕ್ರಮೇಣ ಆಸೀತ್ ಜ್ಯೇಷ್ಠತಾ ಸದಾ ಅವರು ಒಂದೊಂದು ದಿನ ಒಡೆದು ಬರ್ತಾರೆ ಇವತ್ತು ಒಬ್ಬನಾದರೆ ನಾಳೆ ಮತ್ತೊಬ್ಬ ನಾಡದ್ದು ಮತ್ತೊಬ್ಬ ನಾ ಆಚೆ ನಾಡದ್ದು ಮತ್ತೊಬ್ಬ ಹೀಗೆ ಒಂದೊಂದು ದಿನಕ್ಕೆ ಒಬ್ಬೊಬ್ಬರು ಒಡೆದು ಬರ್ತಾರೆ ಆದ್ದರಿಂದ ಅವರು ಅಣ್ಣ ತಮ್ಮರು ಇಲ್ಲದೆ ಇದ್ರೆ ಅವರಿಗೆ ಅಣ್ಣ ತಮ್ಮ ಅಂತ ಅನ್ನೋದಕ್ಕೆ ಕಾರಣವಿಲ್ಲ ಮಹಾಭಾರತ ಈ ಮಾತನ್ನ ಬಹಳ ಸ್ಪಷ್ಟವಾಗಿ ನಮಗೆ ಹೇಳ್ತಾ ಇತ್ತು ಚೆನ್ನಾಗಿದೆ ಅನ್ಹೋತ್ತರ ಕುಮಾರಸ್ತೆ ಕುಂಡೆಭ್ಯಸ್ತು ಸಮತ್ಥಿತಾ ಕೇನೈಾ ಕ್ರಮೇಣ ಸೀ ಜ್ಯೆಷ್ಟು ತದಾ ತೀಮದಾಚಾರ್ಯ ಹೇಳ್ತಾರೆ ಸದೇವ ಕಾರ್ಯ ಸಿದ್ಧಯೇ ರಕ್ಷ ಗರ್ಭಂ ಪರಾಶರಾತ್ಮಜೋ ವಿಭುರ್ ವಿಚಿತ್ರ ವೀರ್ಯಜೋದ್ಭವಂ ಧೃತರಾಷ್ಟ್ರನಿಂದ ಹುಟ್ಟಿದ ಈ ಮಾಂಸಪಿಂಡವನ್ನ ಗಾಂಧಾರಿಯ ಹೊಟ್ಟೆಯಿಂದ ಬಂದದ್ದನ್ನ ರಕ್ಷಣೆ ಮಾಡಿದ ದೇವ ಕಾರ್ಯ ಸಿದ್ಧಿಗಾಗಿ ಭಗವಂತ ಅದಕ್ಕಾಗಿ ರಕ್ಷಣೆ ಆಯ್ತು ಏನದು ದೇವ ಕಾರ್ಯ ಅಂದ್ರೆ ಕಲಿ ಜನಿ ಪ್ರಭೂತ ವೀರ್ಯಯು ಪ್ರಧಾನ ವಾಯು ಸನ್ನಿಧಿರ್ ಬಲಾಧಿಕತ್ತಮಸ್ಯ ತತ್ ಮೊಟ್ಟ ಮೊದಲಿಗೆ ಕಲಿ ಹುಟ್ಟಿದ ಅವನು ಸುಯೋಧನ ದುರ್ಯೋಧನ ಎಂಬುದಾಗಿ ಹೆಸರಿನಿಂದ ಅವನು ಹುಟ್ಟಿದ ಮಹಾಪರಾಕ್ರಮಿ ಅವನ ಪರಾಕ್ರಮ ಅತ್ಯದ್ಭುತ ತಿಳಿರಿ ಮೂಲತಃ ಒಂದು ಮಾತನ್ನ ತಿಳಿರಿ ದುರ್ಯೋಧನ ಯಾವಾಗ ಈ ರೀತಿಯಾಗಿ ಮಗನಾಗಿ ಹುಟ್ಟುತ್ತಾ ಇದ್ದಾನೆ ಅವನಿಗೆ ಅಷ್ಟು ಪರಾಕ್ರಮ ಬರುವುದಕ್ಕೆ ಕಾರಣವನ್ನ ಮಹಾಭಾರತದ ಕಡೆಗೆ ನಿರ್ದೇಶ ಮಾಡಿದ್ದು ಶ್ರೀಮದಾಚಾರ್ಯಕ್ಕೆ ತೋರಿಸ್ತಾರೆ ಅಲ್ಲಿ ಪ್ರಧಾನ ವಾಯು ಸನ್ನಿಧೇಹೇ ಮುಖ್ಯ ಪ್ರಾಣದೇವರ ಸನ್ನಿಧಾನವಿದೆ ಆದ್ದರಿಂದ ಅವನಿಗೆ ಇಷ್ಟು ಬಲ ಬಂತು ದುರ್ಯೋಧನನಿಗೆ ಕಲಿಗೆ ಇಷ್ಟು ಬಲ ಬರುವುದಕ್ಕೆ ಕಾರಣವೇನು ಅಂತಂದ್ರೆ ವಾಯುದೇವರ ಸನ್ನಿಧಾನ ವಾಯುದೇವರ ಸನ್ನಿಧಾನ ಇದ್ದದ್ದಕ್ಕೇನೆ ಬಲ ಇದು ಸ್ವಲ್ಪ ಆಲೋಚನೆ ಮಾಡಬೇಕಾಗಿರುವ ವಿಷಯ ಏನ್ ಆಲೋಚನೆ ಮಾಡಬೇಕಾಗಿದೆ ಇಲ್ಲಿ ಅಂತಂದ್ರೆ ಒಂದೇ ಮಾತಿನಲ್ಲಿ ಹೇಳ್ತೇನೆ ಇನ್ನೊಂದು ಸಂದರ್ಭದಲ್ಲಿ ವಿವರಣೆ ಮಾಡ್ತೇನೆ ಯಾವ ದೈತ್ಯರಿಗೂ ಕೂಡ ಸ್ವಾಭಾವಿಕವಾದ ಬಲ ಇಲ್ಲವೇ ಇಲ್ಲ ಯಾವ ಯಾವ ದೈತ್ಯರಿಗೂ ಸ್ವಾಭಾವಿಕವಾದ ಬಲ ಇಲ್ಲವೇ ಇಲ್ಲ ಜೀರೋ ಅವರಿಗೇನಾದರೂ ಬಲ ಬರಬೇಕಾದ್ರೆ ಅವರಿಗೆ ವರ ಅಥವಾ ದೇವತೆಗಳ ಆವೇಶ ಇವುಗಳ ಮೂಲಕವಾಗೇ ಬರುವುದು ಇದು ಶ್ರೀಮದ್ ಆಚಾರ್ಯರ ಅಟೂಟ ಸಿದ್ಧಾಂತ ಇದೆ ಬಹಳ ಮಹತ್ವದ ಸಿದ್ಧಾಂತ ಇದರ ಬಗ್ಗೆ ಹೆಚ್ಚು ಚರ್ಚೆ ಮಾಡಿ ನಿರ್ಣಯ ಮಾಡಬೇಕು ಅದು ಇನ್ನೊಂದು ಹೊತ್ತಿನಲ್ಲಿ ನಾವು ಅದನ್ನು ತೆಗೆದುಕೊಳ್ಳೋಣ ಹಾಗಾಗಿ ಇಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಆ ಕಲಿಗೆ ದುರ್ಯೋಧನಾಗಿ ಹುಟ್ಟುವ ಕಲಿಗೆ ವಾಯುದೇವರ ದೇವರ ವಿಶೇಷವಾದ ಸನ್ನಿಧಾನವಿದೆ ಆದ್ದರಿಂದ ಅಲ್ಲಿ ಹುಟ್ಟಿ ಬಂದು ಅವನು ಹುಟ್ಟಿದ ಬಲಾಧಿಕತ್ವ ಮಸ್ಯತತೆ ಹಿಂದೇನಾಯ್ತು ಅಂದ್ರೆ ಪುರಾಹಿ ಮೇರುಮುರ್ಧನಿ ತ್ರಿವಿಷ್ಟ ಪೌಕ ಸಂವಚ ವಸುಂಧರಾ ತಲೋದ್ಭವನ್ ಮುಖಂ ಶುತೈಹಿ ದೈತ್ಯರೆಲ್ಲರೂ ಕೂಡಿ ಒಂದ್ ಕಡೆಗೆ ಕೂತ್ಕೊಂಡಿದ್ದಾರೆ ದೇವತೆಗಳೆಲ್ಲ ಒಂದ್ ಕಡೆ ಮಾತಾಡ್ತಾ ಇದ್ದಾರೆ ಮೇರು ಪರ್ವತದ ಮೇಲೆ ಒಂದು ಕ್ಯಾಬಿನೆಟ್ನ ಮೀಟಿಂಗ್ ಬಹಳ ಮಹತ್ವದ ಇಂಪಾರ್ಟೆಂಟ್ ಮೀಟಿಂಗ್ ಮಾಡ್ತಾ ಇದ್ದಾರೆ ಚರ್ಚೆ ಮಾಡ್ತಾ ಇದ್ದಾರೆ ಆ ಚರ್ಚೆ ಮಾಡುವಾಗ ಕೊನೆಗೆ ನಿರ್ಣಯವಾದದ್ದೇನು ಅಂತಂದ್ರೆ ಎಲ್ಲ ದೇವತೆಗಳು ಅವತಾರ ಮಾಡುವುದು ಅದನ್ನು ಯಾರೋ ಒಬ್ಬ ಸ್ಪೋಕ್ಸ್ಮನ್ ಅಂತ ತಂದುಕೊಂಡು ಅದನ್ನು ಯಾರ ಮುಂದೆ ಹೇಳಿಬಿಟ್ಟ ಅದು ದೈತ್ಯರಿಗೆಲ್ಲ ಕೇಳಿ ದೈತ್ಯರಿಗೆ ಕೇಳಿಬಿದ್ದಾಗ ಕಿವಿಗೆ ಬಿದ್ದಾಗ ದೈತ್ಯರು ನಿರ್ಣಯ ಮಾಡಿದರು ದೇವತೆಗಳೆಲ್ಲ ಹುಟ್ಟೋರಿದ್ದಾರಂತೆ ನಾವು ಕೂಡ ಹೋಗಿ ಅವರ ವಿರೋಧವನ್ನು ಮಾಡತಕ್ಕದ್ದು ಅಂತ ನಿಶ್ಚಯ ಮಾಡಿದೆ ಹಾಗಾಗಿ ಅದು ಗೊತ್ತಾಗಿ ಹುಟ್ಟಿ ಬಂದದ್ದು ದೈತ್ಯರು ಇದರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಬೇಕಾಗಿದೆ ಇನ್ನೊಮ್ಮೆ ಮಾಡ್ತೇನೆ ಯಾಕೆ ಚರ್ಚೆ ಮಾಡಬೇಕಾಗಿದೆ ಅಂದ್ರೆ ದೈತ್ಯರು ಹುಟ್ಟಿದ್ರು ಅಂತ ಅನ್ನೋದಕ್ಕಾಗಿ ದೇವತೆಗಳು ಹುಟ್ಟಿದ್ರು ಹುಟ್ಟಬೇಕಾಯಿತು ಅಂತ ಹಿಂದೆ ನಾವು ಶ್ರೀಮದ್ ಆಚಾರ್ಯರ ಮಾತಿನಲ್ಲಿ ಕೇಳ್ತೇವೆ ಈಗಂತಾರೆ ದೈ ದೇವತೆಗಳು ಹುಟ್ಟುತ್ತಾರೆ ಅಂತ ಗೊತ್ತಾದದ್ದಕ್ಕೆ ದೈತ್ಯರೆಲ್ಲ ಹುಟ್ಟಿದ್ರು ಅಂತಾರೆ ಇದೇನು ಅನ್ಯೋನ್ಯಾಶ್ರಯವಲ್ಲವೇ ಅಂತ ಸಮಸ್ಯೆ ಏನು ಅದನ್ನ ಇನ್ನೊಂದ್ಸಲ ಚರ್ಚೆ ಮಾಡಿ ಹೇಳ್ತೇನೆ ಚರ್ಚೆ ಮಾಡಿ ಹೇಳ್ತೇನೆ ಅಂದ್ರೆ ವೇಳೆ ಬೇಕು ಈಗ ಕಥೆ ಇನ್ನೂ ಸ್ವಲ್ಪ ಸಾಗಬೇಕಾಗಿದೆ ಅಂತ ಅನ್ನೋದಕ್ಕಾಗಿ ಮುಂದೆ ಹೀಗಾಗಿ ಆ ದೈತ್ಯರು ಹುಟ್ಟಿದ್ರು ತತಸ್ಥತೆ ತಪೋಬಲಾದ ತೋಷಯನ್ ರುದ್ರದೇವರನ್ನು ಕುರಿತು ತಪಸ್ಸಿಗೆ ಹೋಗಿ ತಪಸ್ಸು ಮಾಡಿ ರುದ್ರದೇವರ ವರವನ್ನು ಬೇಡಿದೆ ರುದ್ರದೇವರು ಆಶುತೋಷ ನಿನ್ನೆಯ ಶಿವರಾತ್ರಿಯ ಶಿವ ಆಶುತೋಷ ಕೇಳಿದವರಿಗೆ ಕೇಳಿದ ವರವನ್ನು ಕೊಡ್ತಾರೆ ಸಾತ್ವಿಕರಿಗೆ ಪರಮಶ್ರೇಷ್ಠವಾದ ಉತ್ತಮ ಭಕ್ತಿಯನ್ನೂ ಕೊಡ್ತಾರೆ ಪರಮಾತ್ಮನಲ್ಲಿ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ ಅಂತ ಕೇಳಿದರೆ ಭಗವಂತನಲ್ಲಿ ಪರಮಾತ್ಮ ನಿರಂತರ ಭಗವತ್ ಪ್ರಾವಣ್ಯವನ್ನು ಕೊಡ್ತಾರೆ ಹರಿಪ್ರವಣತ್ವವನ್ನು ನಿರಂತರವಾಗಿ ಕೊಡ್ತಾರೆ ಅಂತಿಲ್ಲ ಆದರೆ ಕೇಳ್ತೀರಿ ಏನೋ ಅದನ್ನು ಕೊಡ್ತಾರೆ ಕೆಲವೊಮ್ಮೆ ಅವರಿಗೂ ದೈತ್ಯರ ಆವೇಶವಾಗಿ ವರವನ್ನು ಕೊಡ್ತಾರೆ ಭಾರಿ ವಿಚಿತ್ರ ಅದಿರಲಿ ಒಂದು ಹೀಗಾಗಿ ದೈತ್ಯರು ಬೇಡಿದಾಗ ದುರ್ಯೋಧರನಿಗೆ ಕಲಿಗೆ ಪುಷ್ಕಳವಾಗಿ ವರವನ್ನು ಕೊಟ್ಟು ಬಿಟ್ರು ನಿನ್ನಂಥ ಭಾರಿ ದೇವಕಂಟಕ ಮತ್ತೊಬ್ಬರಾಗೋದೇ ಬೇಡ ಅವನು ಬೇಡಿದ್ದೇನು ಅಂತಂದ್ರೆ ಬಲಾಗಿಲಾ ಎರಡನೇದು ಬಲ ಅವಧತ್ತ ಅಜೈತ್ತ ಅವೆಲ್ಲ ವರಗಳಿರಲಿ ನಾನು ದೇವತೆಗಳ ದೈತ್ಯರೆಲ್ಲ ಕೂಡಿ ತಪಸ್ಸು ಮಾಡಿ ಡೆಲಿಗೇಷನ್ ತೆಗೆದುಕೊಂಡು ಹೋಗಿ ರುದ್ರದೇವರಿಂದ ಒಲಿಸಿ ವರ ಬೇಡಿದ್ದು ಏನು ಅಂದ್ರೆ ನಮ್ಮಲ್ಲಿ ಒಬ್ಬ ಇಂಥ ಮನುಷ್ಯನಾಗಬೇಕು ದೇವತೆಗಳಿಗೆ ಮುಳ್ಳಾಗಬೇಕು ನೋಡಿ ದೇವ ಕಂಟಕನಾಗಬೇಕು ಅವನ ಹೆಸರು ಎತ್ತಿದ್ರು ಅಂತಂದ್ರೆ ದೇವತೆಗಳಿಗೆ ಹೃದಯದಲ್ಲಿ ರಾಕ ಹೃದಯದಕ್ಕೇನೆ ಮುಳ್ಳು ತಾಕಿಸಿದಂತ ದುಃಖವಾಗಬೇಕವತ್ತು ಇಂಥ ಒಬ್ಬ ಮನುಷ್ಯ ಹುಟ್ಟಬೇಕು ತಥಾಸ್ತು ಮಹಾಬಲಿಷ್ಠನಾಗಬೇಕು ತಥಾಸ್ತು ಏನ್ ಬೇಡ್ತಿರೋ ಬೇಡಿ ವರ ತಪಸ್ಸು ಮಾಡಿರಿ ವರ ಕೊಡಬೇಕಾದದ್ದು ದೇವರಿಚ್ಛೆ ಇದೆ ಕೊಡ್ತೀನಿ ತಗೊಳ್ಳಿ ರುದ್ರದೇವರ ವರವನ್ನು ಕೊಟ್ಟರು ತತಸ್ತು ತೇತ್ರಿಲೋಚನನ್ ತಪೋಬಲ ದತೋಷೇನ್ ಮೃತಶ್ಚ ದೇವಕಂಟಕೋ ಹ್ಯಬದ್ಧ ಸರ್ವತಃ ವರಾದು ಮಹಾಪತಿರ್ಬಲಸ್ತಃ ಕಲಿಸ್ತ ದೇವಕಂಟಕ ನೋಡಿ ಸರ್ವತಃ ಎಲ್ಲರಿಂದಲೂ ಇವನು ಅವಧ್ಯನಾಗಬೇಕು ವರ ಕೊಟ್ಟದ್ಯಾರು ರುದ್ರದೇವರು ಹಾಗಾಗಿ ಕೃಷ್ಣ ಹೇಳ್ತಾನೆ ಧರ್ಮರಾಜ ಈ ದುರ್ಯೋಧನನನ್ನ ನಾವು ಐದು ಜನರಲ್ಲಿ ಯಾರಾದರೂ ಕರಿ ನಾವು ಯುದ್ಧವಾಡ್ತೀವಿ ಕೊಲ್ತೀವಿ ಸೋಲಿಸ್ತೀವಿ ಅಂತಲ್ಲಿ ಹೋಗ್ಬೇಡ ನಿಮಗೆ ಯಾರಿಗೂ ಸಾಧ್ಯವಿಲ್ಲ ಭೀಮ ಒಬ್ಬನೇ ಸಮರ್ಥ ಇದೇನಿದು ನೋಡಿ ಇಲ್ಲಿಂದ ಇಪ್ಪತ್ತೆಂಟನೆಯ ಅಧ್ಯಾಯದವರೆಗೂ ಒಂದು ಸಂಬಂಧ ಇದೆ ಇಲ್ಲಿ ಕೊಟ್ಟದ್ದು ವರ ರುದ್ರದೇವರು ಅವರೇನಂತ ಕೊಟ್ಟರು ಯಾರಿಗೂ ಇವನು ಸೋಲುವುದಿಲ್ಲ ಯಾರಿಗೂ ಇವನು ಸಾಯುವುದಿಲ್ಲ ಹಾಗಾದ್ರೆ ರುದ್ರದೇವರು ಕೊಟ್ಟು ಕೊಟ್ಟ ವರ ಏನಿದೆ ನೋಡಿ ಯಾರು ಸ್ಯಾಂಕ್ಷನ್ ಮಾಡಿರ್ತಾನೆ ಅವರ ಮೇಲಿನ ಸುಪೀರಿಯರ್ ಅಥಾರಿಟಿ ಕ್ಯಾನ್ ಜಸ್ಟ್ ನಲಿಫೈ ಇದು ಕೆಳಗಿನ ಅಥಾರಿಟಿಗೆ ಯಾರಿಗೂ ಅಪೀಲ್ ಮಾಡ್ಲಿಕ್ಕೂ ಬರದೇ ಇದ್ದಂತಹ ಮಾತು ಹಾಗಾಗಿ ಅರ್ಜುನನಿಗೆ ಇಂದ್ರ ಅವನಿಗೆ ಸಾಧ್ಯವಿಲ್ಲ ಧರ್ಮ ಯಮ ಅವನಿಗೆ ಸಾಧ್ಯವಿಲ್ಲ ನಕುಲ ಸಹದೇವರು ಅಶ್ವಿನಿ ದೇವತೆಗಳು ಅವರಿಗೆ ಸಾಧ್ಯವಿಲ್ಲ ಯಾಕೆ ಇವರೆಲ್ಲರೂ ರುದ್ರದೇವರ ಕೆಳಗಿನ ದೇವತೆಗಳು ತಾರತಮ್ಯದಲ್ಲಿ ರುದ್ರದೇವರು ಕೊಟ್ಟ ವರವನ್ನು ಮೀರುವ ಶಕ್ತಿ ಇವರಿಗೆ ಯಾರಿಗಿಲ್ಲ ಕೃಷ್ಣ ಹೇಳ್ತಾನೆ ರುದ್ರದೇವರ ಮೇಲಿರುವಂತಹ ವಾಯುದೇವರಿಗೆ ಮಾತ್ರ ಈ ದುರ್ಯೋಧನನ್ನು ಕೊಲ್ಲುವ ಸಾಮರ್ಥ್ಯ ನಿಮ್ಮ ನಾಲ್ಕು ಜನರಿಗೆ ಇಲ್ಲ ಭಾರಿ ತಮಾಷೆಯಾಗಿದೆ ಆದ್ದರಿಂದ ಹಾಗಾಗಿ ಅಲ್ಲಿ ರುದ್ರದೇವರು ಕೊಟ್ಟವರ ಬಭುವ ವರಾದು ಮಾಪತೆ ತತಃ ಕಲಿಸ ದೇವಕಂಟಕ ಬಭುವ ವಜ್ರಕಾಯಯುಕ್ ಸುಯೋಧನೋ ಮಹಾಬಲ ವಜ್ರಕಾಯಯುಕ್ತ ಭಾರಿ ಗಟ್ಟಿಯಾದ ಅವನು ಭಾರಿ ಗಟ್ಟಿಯಾದ ದೇಹ ಅದಕ್ಕೇನೋ ಕಥೆ ಜೋಡಿಸ್ತಾರೆ ಗಾಂಧಾರಿ ಅಹ್ ಕಥೆ ಹೇಳ್ತಾರೆ ಏನೇನೋ ಕಥೆ ಅದಿರಲಿ ಆ ಕಥೆ ಜೋಡಿಸಿ ಹೇಳ್ತಾರೆ ಅವಧ್ಯವತಃನೆ ಸಮಿತೆ ಘೃದಾಭಿಪೂರ್ಣ ಕುಂಭತ ಇಂದ್ರಜಿತ್ ಸಮಥಿತ ಮೊಟ್ಟ ಇವತ್ತಿನ ದಿವಸ ಇವತ್ತು ರಾತ್ರಿ ರಾತ್ರಿ ಕಾಲದಲ್ಲಿ ಹುಟ್ಟಿದ್ದು ರಾತ್ರಿ ಕಾಲದಲ್ಲಿ ಹುಟ್ಟಿದವನು ದುರ್ಯೋಧನ ರಾತ್ರಿ ಹುಟ್ಟಿದ ಮಾರನೇ ದಿವಸ ಮಧ್ಯಾಹ್ನದಲ್ಲಿ ಭೀಮಸೇನ್ ದೇವರು ಮಾರನೇ ದಿವಸ ಮಧ್ಯಾಹ್ನದಲ್ಲಿ ಭೀಮಸೇನ್ ದೇವರು ಹಿಂದಿನ ದಿವಸ ರಾತ್ರಿ ದುರ್ಯೋಧನ ಎಂದು ಭೀಮ ಭೀಮಸೇನ ಹುಟ್ಟಿದನೋ ಅಂದೇ ದುರ್ಯೋಧನ ಹುಟ್ಟಿದ ಅಥವಾ ದುರ್ಯೋಧನ ಹುಟ್ಟಿದ ದಿನವೇ ಭೀಮಸೇನ ಹುಟ್ಟಿದ ಅನ್ನುವಂತೆ ಮಹಾಭಾರತದಲ್ಲಿ ಒಂದು ಕಡೆಗೆ ವಾಕ್ಯವಿದೆ ಅದರ ಅರ್ಥ ಇಷ್ಟು ಎಂದು ಅನ್ನುವ ಶಬ್ದಕ್ಕೆ ಹಿಂದಿನ ರಾತ್ರಿ ಮಾರನೇ ದಿವಸದ ಮಧ್ಯಾಹ್ನದವರೆಗಿನ ಒಂದು ದಿನ ಅಂತ ತೆಗೆದುಕೊಂಡಾಗ ಹಿಂದಿನ ರಾತ್ರಿ ಭೀಮ ದುರ್ಯೋಧನ ಮಾರನೇ ದಿವಸದ ಮಧ್ಯಾಹ್ನದಲ್ಲಿ ಭೀಮ ಅವತಾರ ಮಾಡಿದೆ ಏನು ಆಶ್ಚರ್ಯ ಅಂತಂದ್ರೆ ಇಷ್ಟು ಹುಟ್ಟಿದ್ರು ಅದಾದ ಮೇಲೆ ಎರಡನೇದವನು ಹುಟ್ಟಿದ್ದು ಇಂದ್ರಜಿತ್ ಆ ಇಂದ್ರಜಿತ್ ಇಲ್ಲಿ ದುಶಾಸನ ಕಲಿ ದುರ್ಯೋಧನ ಇಂದ್ರಜಿತ್ ದುಶಾಸನ ಅತಿಕಾಯ ಅವನು ಖರ ತಟೋಧಿಕಾಯ ಸಂಭವ ಸವೈವೀಕರಣ ಖರ ಚಿತ್ರಸೇನ ಹೀಗೆ ಎಲ್ಲ ಮಹಾಮಹಾ ದೈತ್ಯರೆಲ್ಲ ಅಲ್ಲಿ ಹುಟ್ಟಿ ಬಂದಿದ್ದಾರೆ ಸಮಸ್ತ ದೋಷರೂಪಿಣ ಹಿ ತೇ ಭವನ್ ಬೇರೆ ಬೇರೆ ದೋಷಗಳಿಗೆ ಅಭಿಮಾನಿ ದೈತ್ಯರವರು ಇದು ದಿಸ್ ಇಸ್ ದ ಸ್ಪಿರಿಚುವಲ್ ಪ್ಲೇನ್ ಮಹಾಭಾರತ ಶುಡ್ ಬಿ ಅಂಡರ್ಸ್ಟುಡ್ ಶುಡ್ ಬಿ ಸೀನ್ ರಾಧರ್ ಇನ್ ಅನ್ ಆಲ್ ಟುಗೆದರ್ ಡಿಫರೆಂಟ್ ಪ್ಲೇನ್ ದಟ್ ಈಸ್ ಸ್ಪಿರಿಚುವಲ್ ಅಧ್ಯಾತ್ಮದ ಒಂದು ಸ್ತರದಲ್ಲಿ ಮಹಾಭಾರತವನ್ನು ಅರ್ಥ ಮಾಡಿಕೋಬೇಕು ಶ್ರೀಮದಾಚಾರ್ಯರು ಅದಕ್ಕಾಗಿ ಅಲ್ಲಲ್ಲಲ್ಲಿ ಥ್ರೂಟ್ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದಾಚಾರ್ಯರು ಇಡೀ ಮಹಾಭಾರತ ಇದು ಸಾಂಕೇತಿಕ ಆಧ್ಯಾತ್ಮಿಕ ತಾತ್ವಿಕ ದೇಹದಲ್ಲೂ ಇದ್ದದ್ದಿದು ಮಹಾಭಾರತ ಕೇವಲ ಹೊರಗಣದದ್ದಂತ ಅಲ್ಲ ಇದು ದೇಹದಲ್ಲೂ ನಡೆದಂತಹ ಘಟನೆ ಅನ್ನುವುದನ್ನು ಸೂಚಿಸುವುದಕ್ಕೆ ಶ್ರೀಮದಾಚಾರ್ಯ ಹೇಳ್ತಾರೆ ಸಮಸ್ತ ದೋಷರೂಪಿಣ ಶರೀರಿಣ ಹಿ ತೇ ಭವನ್ ಆಯಾ ದೋಷಕ್ಕೆ ಅಭಿಮಾನಿ ದೈತ್ಯರು ಹೀಗಾಗಿ ದುರ್ಯೋಧನ ಮೊಟ್ಟ ಮೊದಲು ಬಂದ ಅವನು ಅಜ್ಞಾನ ಸ್ವರೂಪನಾದವನು ಕೆಟ್ಟ ಜ್ಞಾನ ಅನ್ನುವುದೇನಿದೆ ನೋಡಿ ಆ ಜ್ಞಾನದ ಅಜ್ಞಾನದ ಮೂರ್ತಿ ಅಂದ್ರೆ ದುರ್ಯೋಧನ ಆ ಅಜ್ಞಾನವೇ ಕೆಟ್ಟದ್ದಾದ ಮೇಲೆ ಯಾವ ಇಚ್ಛೆಗಳು ಒಳ್ಳೇದು ಬರಲಿಕ್ಕೆ ಸಾಧ್ಯವಿಲ್ಲ ಯಾವ ಒಳ್ಳೆ ಕ್ರಿಯೆಗಳು ಆಗ್ಲಿಕ್ಕೆ ಸಾಧ್ಯವಿಲ್ಲ ಪುಣ್ಯವಿಲ್ಲ ಸುಖವಿಲ್ಲ ಎಲ್ಲವೂ ಕೆಟ್ಟದ್ದು ಮೂಲ ಬೀಜ ಜ್ಞಾನ ನೋಡಿ ತಿಳುವಳಿಕೆ ಚೆನ್ನಾಗಿದ್ರೆ ಒಳ್ಳೆ ಇಚ್ಛೆಯನ್ನು ಮಾಡೋ ಸಂಭವ ಇದೆ ತಿಳುವಳಿಕೆನೆ ಚೆನ್ನಾಗಿಲ್ಲ ಅಂತಂದ ಮೇಲೆ ಒಳ್ಳೆ ಇಚ್ಛೆ ಮಾಡ್ಲಿಕ್ಕೆ ಪ್ರಸಂಗ ಎಲ್ಲಿ ಪುಂಡರೀಕಯಾಗವನ್ನು ಮಾಡಿದ್ರು ದ್ವೇಷದಿಂದಲೇ ಮಾಡೋದು ಅಂದಮೇಲೆ ಸತ್ಕರ್ಮವನ್ನು ಮಾಡಲಿಕ್ಕೆ ಅವಕಾಶ ಇಲ್ಲ ಮಾಡಿದರೂ ದುಷ್ಟ ಇಚ್ಛೆಯಿಂದಲೇ ಮಾಡು ಹೀಗಾಗಿ ಅಜ್ಞಾನಾದಿ ಸ್ವರೂಪಸ್ತು ಶರೀರಿನೋಹಿತೆ ಭವನ್ ಹೀಗೆಲ್ಲ ಹುಟ್ಟಿದ್ದಾರೆ ಆಗ ಈ ಕಡೆಗೆ ದುರ್ಯೋಧನ ಹುಟ್ಟಿದ ದುರ್ಯೋಧನ ಹುಟ್ಟಿ ಆದ ತಕ್ಷಣಕ್ಕೆ ಅವತ್ತಿನ ದಿವಸ ಸ್ವಲ್ಪ ಒಂದು ದಿನ ಹಿಂದವೋ ಅಥವಾ ಅವತ್ತಿನ ದಿನವೋ ಪಾಂಡು ಮತ್ತು ಕುಂತಿ ಇವರಿಬ್ಬರು ಪಾಂಡುರಾಜ ಮತ್ತು ಕುಂತಿ ಇಬ್ಬರು ಸಂವಾದ ಮಾಡ್ತಾ ಮಾಡ್ತಾ ಇದ್ದಾರೆ ಏನ್ ಮಾಡ್ತಾರೆ ಕುಂತಿಗೆ ಪಾಂಡು ಹೇಳ್ತಾ ಇದ್ದಾನೆ ಕುಂತಿ ನಮ್ಮ ಹುಡುಗ ಹಿರಿಯ ಮಗ ಒಂದು ವರ್ಷದವನಾದ ಧರ್ಮರಾಜ ಯುಧಿಷ್ಠಿರ ಬಹಳ ಉತ್ತಮ ಅತ್ಯಂತ ಧಾರ್ಮಿಕ ಇದು ಸಂತೋಷ ಆದರೆ ಧರ್ಮ ಧರ್ಮವಾಗಿ ಉಳಿಬೇಕಾದರೆ ಆ ಧರ್ಮಕ್ಕೆ ಹಿಂದೆ ಬಹಳ ದೊಡ್ಡ ಬಲ ಬೇಕು ಬೆಂಬಲ ಬೇಕು ಬಲಿಷ್ಠರ ಬೆಂಬಲ ಇದ್ದರೆ ಮಾತ್ರ ಧರ್ಮ ಧರ್ಮವಾಗಿ ಉಳಿತದೆ ಧರ್ಮ ಇಲ್ಲದೆ ಇದ್ರೆ ಹಾಳಾಗಿ ಹೋಗುತ್ತೆ ಆದ ಧರ್ಮ ಧರ್ಮಕ್ಕೆ ಉಳಿಗಾಲನೆ ಬರುವುದಿಲ್ಲ ಅದಕ್ಕೆ ಧರ್ಮಕ್ಕೆ ಹಿಂದೆ ಬಲ ಬೇಕು ಬಲ ಎರಡು ಆ ಎರಡು ಬಲಗಳಲ್ಲಿ ಮೂರನೇ ಬಲ ಬೇರೆ ಇರಲಿ ಎರಡು ಬಲಗಳಿವೆ ಆ ಎರಡು ಬಲ ಅಂತಂದ್ರೆ ಎರಡೇ ಎರಡು ಅತ್ಯುತ್ತಮವಾದ ಶ್ರೇಷ್ಠವಾದ ಎರಡು ಬಲ ಒಂದು ವಿದ್ಯಾಬಲ ಇನ್ನೊಂದು ಬಾಹುಬಲ ವಿದ್ಯಾಬಲ ಹಾಗೂ ಬಾಹುಬಲ ಆ ವಿದ್ಯಾಬಲ ಮತ್ತು ಬಾಹುಬಲಗಳಲ್ಲಿ ಅತ್ಯದ್ಭುತರಾದವರು ಯಾರಾದರೂ ಇದ್ರೆ ಅದು ಒಬ್ಬರೇ ಒಬ್ಬರು ಹುಡುಕಿದರೆ ಜಗತ್ತಿನೊಳಗೆ ಹುಡುಕಿದರೆ ಒಬ್ಬನೇ ಒಬ್ಬ ದೇವತೆ ಅದು ವಾಯುದೇವರು ಅವರ ಹೆಸರೇ ವಾಯು ಆಯು ಅಂದ್ರೆ ಧ್ಯಾನ ವ ಅಂದ್ರೆ ಬಲ ವ ಅಂದ್ರೆ ಬಲ ಆಯು ಅಂದ್ರೆ ಜ್ಞಾನ ಬಲ ಮತ್ತು ಜ್ಞಾನ ಸ್ವರೂಪರು ಯಾರೋ ಅವರೇ ವಾಯು ಹಾಗಾಗಿ ಆ ವಾಯುದೇವರನ್ನ ಕರಿ ವಾಯುದೇವರು ಬಂದು ನಮಗೆ ಸಂತಾನವನ್ನು ಕೊಡಬೇಕು ವಾಯುದೇವರಿಂದ ಮಗನಾದರೆ ಜ್ಞಾನಬಲದಲ್ಲಿ ಹಾಗೂ ದೈಹ ಬಲದಲ್ಲಿ ಅತ್ಯದ್ಭುತನಾದ ಮಗನಾಗ್ತಾನೆ ಅವನಿಗೆ ಸಮೋ ಜಗತ್ಯಸ್ತಿನ ಕಶ್ಚಿತ್ ಅಂಥ ಬಲಿಷ್ಠ ಅವನು ನಮಗೆ ಸಿಗಲಿ ಮಗನಾಗಬೇಕು ಅದಕ್ಕೆ ಹೇಳ್ತಾರೆ ಪ್ರಾಹುಕ್ಷತ್ರಂ ಕ್ಷತ್ರ ಧಾರ್ಮಿಕಂಚ ಸುತೃಷ್ಟ ಪಾಂಡು ಕುಂತಿ ಮತಾಬ್ರವೀತ್ ಪ್ರಾಹುಕ್ಷತ್ರಂ ಬಲಜ್ಯೇಷ್ಠಂ ಬಲಜ್ಯೇಷ್ಠಂ ಸುತಂ ವೃಣು ಮಹಾಭಾರತ ಹೇಳುವ ಶಬ್ದ ಬಲಜ್ಯೇಷ್ಠ ಆದರೆ ಶ್ರೀಮದಾಚಾರ್ಯರು ಈ ಬಲ ಎಂಬ ಶಬ್ದಕ್ಕೆ ಅರ್ಥವನ್ನು ತಿಳಿಸುವಾಗ ಹೇಳ್ತಾರೆ ಬಲ ಎಂಬ ಶಬ್ದಕ್ಕೆ ಎರಡರ್ಥವಿದೆ ಎರಡು ಬಲಗಳಿವೆ ಒಂದು ಬಲ ಬಾಹುಬಲ ಇನ್ನೊಂದು ಬಲ ಜ್ಞಾನಬಲ ಜ್ಞಾನಬಲ ಬಾಹುಬಲ ಎರಡೂ ಸೇರಿದ್ರೆ ಮಾತ್ರ ಧರ್ಮದ ರಕ್ಷಣೆ ಆಗತ್ತೆ ಧರ್ಮದ ರಕ್ಷಣೆಯಾಗಬೇಕಾದರೆ ಬರೀ ಬಾಹುಬಲ ಇದ್ದಲ್ಲ ದುಷ್ಟರಿದ್ದಾರೆ ಬಲಿಷ್ಠರಿದ್ದಾರೆ ಅವರಿಂದ ಧರ್ಮದ ರಕ್ಷಣೆ ಆಗತ್ತಾ ಆಗುದಿಲ್ಲ ಬರೀ ಭಾರಿ ಜ್ಞಾನವಂತರಿದ್ದಾರೆ ಅವರು ಜ್ಞಾನದಿಂದ ಧರ್ಮವನ್ನು ಉಪದೇಶ ಮಾಡಬಹುದು ಧರ್ಮವನ್ನು ಮಾಡಿಸುವುದು ಅಧರ್ಮವನ್ನು ಹಾಕುವುದು ಸಾಮರ್ಥ್ಯವಿಲ್ಲ ಹಾಗಾದರೆ ಎರಡೂ ಬೇಕಾದರೆ ಏನ್ ಬೇಕು ಜ್ಞಾನವೂ ಬೇಕು ಬಾಹುಬಲವೂ ಬೇಕು ಇದು ಶ್ರೀಮದಾಚಾರ್ಯರು ಹೇಳುವಂತಹ ಯುಕ್ತಿಯ ಬುದ್ಧಿಬಲಚವ ವಿಷ್ಣು ರೇವ ಪ್ರಸಾದತಃ ಹೇಳಿದ ಅರ್ಥ ಹಾಗಾಗಿ ಬಲ ಎನ್ನುವ ಶಬ್ದಕ್ಕೆ ಮಹಾಭಾರತದಲ್ಲಿ ಬಲ ಶಬ್ದವಿದೆ ಅದರ ಅರ್ಥವನ್ನೇ ಶ್ರೀಮದಾಚಾರ್ಯರು ವ್ಯಾಖ್ಯಾನ ಮಾಡುವಾಗ ಹೇಳ್ತಾರೆ ಬಾಹೋರ್ಬಲ ಜ್ಞಾನಬಲಚ ಧರ್ಮ ರಕ್ಷ ಅನ್ಯಥಾ ನಾಶಮೋಪೈತಿ ಬಾಹುವಿನ ಬಲ ಹಾಗೂ ಜ್ಞಾನದ ಬಲದಿಂದ ರಕ್ಷಣೆ ಮಾಡಲಿಕ್ಕೆ ಬೇಕು ಇಲ್ಲದೆ ಇದ್ರೆ ನಾಶವಾಗತ್ತೆ ಆದ್ದರಿಂದ ಆ ಜ್ಞಾನ ಬಾಹುಬಲಗಳಲ್ಲಿ ಅತ್ಯದ್ಭುತರಾಗಿರತಕ್ಕಂಥವರು ಯಾರು ಅಂತಂದ್ರೆ ಬಲದ್ವಯಾಢ್ಯಂ ಜನಯಾಶು ಪುತ್ರಂ ಯಾರದು ಅಂದ್ರೆ ಮಹಾಭಾರತ ಹೇಳುವ ಮಾತು ವಾಯುದೇವರ ಹೆಗ್ಗಳಿಕೆ ವಾಯುದೇವರ ಪ್ರಶಸ್ತಿ ಏನದು ಹೇಳ್ತಾರೆ ವಾಯು ಮಾಹಾಹಯ ಸ್ವೇತಿ ಸದೇವೋ ಬಲವತ್ತರ ಅಶ್ವಮೇಧ ಕ್ರತುಶ್ರೇಷ್ಠ ಎಲ್ಲ ಯಜ್ಞಗಳಿವೆ ನೋಡಿ ಯಜ್ಞಗಳು ದೊಡ್ಡ 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 ಯಜ್ಞಗಳು ಎಲ್ಲ ದೊಡ್ಡ ಯಜ್ಞಗಳಲ್ಲಿ ಸರ್ವಶ್ರೇಷ್ಠವಾದದ್ದು ಅಶ್ವಮೇಧ ಅಶ್ವಮೇಧವನ್ನು ಮೀರಿದ ಯಜ್ಞ ಜಗತ್ತಿನಲ್ಲಿಲ್ಲ ಅಶ್ವಮೇಧೋ ಅಶ್ವಮೇಧ ಕೃತುಶ್ರೇಷ್ಠ ಜ್ಯೋತಿಶ್ರೇಷ್ಠೋ ದಿವಾಕರ ಜ್ಯೋತಿಷುಗಳಲ್ಲಿ ಶ್ರೇಷ್ಠವಾದದ್ದು ದಿವಾಕರ ಸೂರ್ಯ ನಾವೆಲ್ಲ ನಕ್ಕು ಬಿಡ್ತೇವೆ ಋಷಿಗಳು ಜ್ಞಾನಿಗಳು ನಗುತ್ತಾರೆ ಯಾಕೆ ಅಂದ್ರೆ ನಮಗೆ ಗೊತ್ತಿದ್ದಂತೆ ನೆಬ್ಯುಲಾ ಅಥವಾ ಗ್ಯಾಲಾಕ್ಸಿ ನಿಹಾರಿಕೆ ಅದಕ್ಕೆ ಬಹಳ ಪ್ರಕಾಶವಿದೆ ಈ ಸೂರ್ಯ ಎಲ್ಲಿ ಸಣ್ಣ ತುಂಡು ಸೂರ್ಯನಿಗಿಂತಲೂ ಕೋಟಿ ಕೋಟಿ ಹೆಚ್ಚು ಶಕ್ತಿಶಾಲಿ ಅಥವಾ ಬಲಶಾಲಿ ತೇಜಸ್ವಿಗಳಾಗಿರತಕ್ಕ ನಕ್ಷತ್ರಗಳಿವೆಯಲ್ಲ ಅಷ್ಟೆಲ್ಲ ಇದ್ದಾಗ ಜ್ಯೋತಿಶ್ರೇಷ್ಠ ದಿವಾಕರ ಹೇಗೆ ನಮ್ಮ ಶಂಕೆ ಜ್ಞಾನಿಗಳಿಗೆ ಇನ್ನೊಂದು ಶಂಕೆ ಇದರ ಜೊತೆಗೆ ಏನು ಶಂಕೆ ಜ್ಯೋತಿಶ್ರೇಷ್ಠ ದಿವಾಕರ ಹೇಗ್ರಿ ಸೂರ್ಯನಿಗಿಂತಲೂ ಕೋಟಿ ಕೋಟಿ ಹೆಚ್ಚಿನ ಪ್ರಕಾಶ ರುದ್ರದೇವರಿಗಿದೆ ವಾಯುದೇವರಿಗಿದೆ ಸಾಕ್ಷಾತ್ ಭಗವಂತನಿಗಿದೆ ದಿವಿ ಸೂರ್ಯ ಯುಗೆ ಯುಗೇ ಭವೇದ್ಯುಗಪದ ಯದಿ ಭಾ ಸದೃಶಿ ಸಾಸ್ಯಾತ್ ಭಾಸಸ್ತಸ್ಯ ಮಹಾತ್ಮನಃ ಕೃಷ್ಣ ತೋರಿಸಿದ ಪ್ರಕಾಶವೇ ಅತ್ ಅತ್ಯದ್ಭುತವಾಗಿರತಕ್ಕಂಥದ್ದು ಹೀಗಿರುವಾಗ ಭಗವಂತನ ತೇಜಸ್ಸು ಅಷ್ಟು ಶ್ರೇಷ್ಠವಾದಾಗ ಜ್ಯೋತಿ ಶ್ರೇಷ್ಠವಾದವನು ಸೂರ್ಯ ಅನ್ನುವ ಮಹಾಭಾರತ ಹೇಗ್ ಸಮಂಜಸ ಇದು ಪ್ರಶ್ನೆ ಈ ಎರಡೂ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವುದಕ್ಕಾಗಿ ಶ್ರೀಮದಾಚಾರ್ಯರು ಯಮೇಕ ಪದಯ ಸರಸ್ವತಿ ಶ್ರುತಿಭರ್ತು ಪರಿಪೂರಯತ್ಯಹೋ ಅಂದಂತೆ ಒಂದೇ ಮಾತಿನಿಂದ ಎರಡೂ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾರೆ ಮನುಷ್ಯ ದೃಶ್ಯ ಸ್ವಧಿಕೋ ಹಿ ಭಾಸ್ಕರ ಮನುಷ್ಯರಿಗೆ ದೃಶ್ಯವಾದ ಜ್ಯೋತಿಸುಗಳಲ್ಲಿ ಶ್ರೇಷ್ಠನಾದವನು ಸೂರ್ಯ ಆದ್ದರಿಂದ ಸೂರ್ಯನನ್ನು ಹೇಳಿದೆ ಉತ್ತರವನ್ನು ಕೊಟ್ಟರು ನಮ್ಮ ಐಸ್ ಮನುಷ್ಯ ದೃಶ್ಯ ಅಂದ್ರೆ ನೇಕೆಡ್ಡಸ್ ಏನು ಟೆಲಿಸ್ಕೋಪ್ ಇತ್ಯಾದಿ ಯಾವ ಸಾಧನಗಳಿಲ್ಲದ ಮಾನವರಿಗೆ ಕಣ್ಣಿಗೆ ಕಾಣುವಂತಹ ಯಾವ ಜ್ಯೋತಿಷ್ಯಗಳಿದೆಯೋ ಅವುಗಳಲ್ಲಿ ಅತ್ಯದ್ಭುತವಾದದ್ದು ಸೂರ್ಯ ಸೂರ್ಯನಿಗಿಂತಲೂ ಹೆಚ್ಚಾದದ್ದು ಮತ್ತೊಬ್ಬರಿಗಿಲ್ಲ ಮನುಷ್ಯ ದೃಶ್ಯೇಶು ಅಧಿಕೋಹಿ ಭಾಸ್ಕರ ಒಂದು ಇನ್ನೊಂದು ಮನುಷ್ಯ ದೃಶ್ಯೇಶು ಅಧಿಕೋಹಿ ಭಾಸ್ಕರ ಮನುಷ್ಯರಿಗೆ ಕಾಣುವ ತೇಜಸ್ಸುಗಳಿವೆಯಲ್ಲ ಇದು ದೇವರ ತೇಜಸ್ಸಲ್ಲ ವಾಯುದೇವರ ತೇಜಸ್ಸಲ್ಲ ರುದ್ರ ದೇವರದ್ದಲ್ಲ ಇಂದ್ರ ದೇವರದ್ದಲ್ಲ ಬೃಹಸ್ಪತ್ಯಾದಿ ದೇವತೆಗಳದಲ್ಲ ಆದರೆ ನಮಗೆ ಕಣ್ಣಿಗೆ ಕಾಣಿಸುವ ತೇಜಸ್ಸು ಯಾರದು ಅವುಗಳಲ್ಲಿ ಅತ್ಯದ್ಭುತವಾದ ತೇಜಸ್ಸು ಸೂರ್ಯನ ತೇಜಸ್ಸು ಹಾಗಾಗಿ ಮನುಷ್ಯ ದೃಶ್ಯೇಶು ಅಧಿಕೋಹಿ ಭಾಸ್ಕರ ಶ್ರೀಮದ್ ಆಚಾರ್ಯ ಅಂತಾರೆ ಯಜ್ಞಾಧಿಕೋ ಹ್ಯಶ್ವಮೇಧಃ ಮನುಷ್ಯ ದೃಶ್ಯೇಶು ತೇಜಸ್ವಧಿಕೋ ಹಿ ಭಾಸ್ಕರ ವರ್ಣೇಶು ವಿಪ್ರ ಸಕಲೈರ್ಗಣೇರ್ವರ ದೇವೇಶು ವಾಯು ಪುರುಷೋತ್ತ ಶ್ರೀಮದಾಚಾರ್ಯರು ತಾತ್ಪರ್ಯ ನಿರ್ಣಯವನ್ನು ಬರೆಯುವಾಗ ಮಹಾಭಾರತದ ಶಬ್ದಗಳಿಗೆ ವ್ಯಾಖ್ಯಾನವನ್ನು ಮಾಡ್ತಾರೆ ಅದ್ಭುತ ಶ್ರೀಮದಾಚಾರ್ಯರ ತಾತ್ಪರ್ಯ ನಿರ್ಣಯವನ್ನು ಅಧ್ಯಯನ ಮಾಡುವುದಕ್ಕೆ ದೇವತೆಗಳಿಗೆ ಸಾಧ್ಯ ಬಹಳ ಅತ್ಯದ್ಭುತವಾದ ಕ್ರಮದಲ್ಲಿ ಇಪ್ಪತ್ತೊಂದನೆಯ ಅಧ್ಯಾಯದಲ್ಲಿ ಒಂದೆರಡು ಪ್ರಸಂಗ ಬರ್ತದೆ ಬಹಳ ಸುಂದರವಾದ ಪ್ರಸಂಗ ಬಹಳ ಸುಂದರವಾದ ಪ್ರಸಂಗ ಶ್ರೀಮದ್ ಇಷ್ಟು ಡೆಲಿಕೇಟ್ ಆಗಿ ಅದರ ವ್ಯಾಖ್ಯಾನವನ್ನು ಮಾಡಿ ನಮಗೆ ತಿಳಿಸ್ತಾರೆ ಹ್ಯಾಟ್ಸ್ ಆಫ್ ಶ್ರೀಮದಾಚಾರ್ಯರ ವ್ಯಾಖ್ಯಾನ ಕೌಶಲಕ್ಕೆ ಸರಸ್ವತಿ ತಲೆವಾಗಿ ನಮಸ್ಕಾರ ಮಾಡಬೇಕು ಅಂಥ ಅದ್ಭುತವಾದ ರೀತಿಯಲ್ಲಿ ವ್ಯಾಖ್ಯಾನ ಇಪ್ಪತ್ತೊಂದನೇ ಅಧ್ಯಾಯದಲ್ಲಿ ಬರ್ತದೆ ಬಂದಾಗ ಹೇಳೋಣ ಹಾಗಾಗಿ ವರ್ಣೇಶು ವಿಪ್ರ ಸಕಲೈ ಗುಣೈರ್ ವರಹ ಬ್ರಾಹ್ಮಣ ದ್ವಿಪದಾಂ ಶ್ರೇಷ್ಠ ಅಂತ ಒಂದು ವಾಚ್ ವಾಕ್ಯ ಇಲ್ಲಿ ಮಹಾಭಾರತದಲ್ಲಿ ದ್ವಿಪದಾಂ ಶ್ರೇಷ್ಠ ಅಂದ್ರೆ ಏನು ಎರಡು ಕಾಲಿದ್ದವರಿಗೆ ಎರಡು ಕಾಲಿದ್ದವರಿಗೆ ಬ್ರಾಹ್ಮಣ ಉತ್ತಮ ಎರಡು ಕಾಲಿದ್ದವರಲ್ಲಿ ಬ್ರಾಹ್ಮಣ ಉತ್ತಮ ಅಂದ್ರೆ ಏನು ಅರೆ ಎರಡು ಕಾಲಿದ್ದವರು ಋಷಿಗಳು ಹೌದು ದೇವತೆಗಳು ಇದ್ದಾರೆ ರಾಜರು ಇದ್ದಾರೆ ಗಂಧರ್ವರಿದ್ದಾರೆ ದೇವತೆಗಳಿದ್ದಾರೆ ಸ್ವಯಂ ಎರಡೆರಡು ಕಾಲಿನವರು ಹಾಗಾದ್ರೆ ಎರಡು ಕಾಲಿನವರಲ್ಲಿ ಬ್ರಾಹ್ಮಣ ಶ್ರೇಷ್ಠ ಅಂದ್ರೆ ದೇವತೆಗಳಿದ್ದಲೂ ಬ್ರಾಹ್ಮಣ ಶ್ರೇಷ್ಠನೇ ಸಮಸ್ಯೆ ಬಂತು ಶ್ರೀಮದಾಚಾರ್ಯರು ಆ ವಾಯುದೇವರ ಸ್ತೋತ್ರವಾಗಬೇಕು ಕಥೆಯನ್ನ ಹೇಳಬೇಕು ಕಥಾ ಫ್ಲೋಗೆ ಡಿಸ್ಟರ್ಬ್ ಆಗಬಾರದು ಶ್ರೀಮದಾಚಾರ್ಯರು ಅದನ್ನ ಬಹಳ ಜಾಗರೂಕತೆಯನ್ನು ವಹಿಸ್ತಾರೆ ವ್ಯಾಖ್ಯಾನವನ್ನು ಮಾಡ್ತಾರೆ ಹೇಳ್ತಾರೆ ವರ್ಣೇಶು ವಿಪ್ರೋ ವಿಪ್ರ ಗುಣ ಇರವರಹ ವರ್ಣೇಶು ವಿಪ್ರಹ ವರ್ಣೇಶು ದ್ವಿಪದಾಂ ಶ್ರೇಷ್ಠ ಅಂತಂದ್ರೆ ದ್ವಿಪಾತ್ ಅಂದ್ರೆ ಎರಡು ಕಾಲಿದ್ದವರು ಅಂದ್ರೆ ದೇವತೆಗಳನ್ನು ತೆಗೆದುಕೊಳ್ಳಬೇಡಿ ದ್ವಿಪದಾಂ ಅಂದ್ರೆ ಪ್ರಾಣಿಗಳು ಪ್ರಾಣಿಗಳು ಅಂದ್ರೆ ಮನುಷ್ಯರು ಮನುಷ್ಯರಲ್ಲಿ ಅವರು ಶ್ರೇಷ್ಠ ಮನುಷ್ಯರಲ್ಲೇ ಅವನು ಶ್ರೇಷ್ಠ ಅಂತ ಅನ್ನೋದಕ್ಕೆ ಅರ್ಥವೇನು ಅಂದ್ರೆ ವರ್ಣಗಳಲ್ಲಿ ಬ್ರಾಹ್ಮಣ ಉತ್ತಮ ಇಷ್ಟರ್ಥದಿಂದ ಹೇಳಿದ್ದು ಮಹಾಭಾರತದ ಅರ್ಥ ಆದ್ದರಿಂದ ದೇವತೆಗಳಿಗಿಂತಲೂ ಮಹಾಬ್ರಾಹ್ಮಣ ಉತ್ತಮ ಅನ್ನುವ ಅರ್ಥವನ್ನ ಮಾಡ್ಕೋಬೇಡಿ ಅಷ್ಟೇ ಅಲ್ಲ ಬ್ರಾಹ್ಮಣ ದ್ವಿಪದಾಂ ಶ್ರೇಷ್ಠ ಬ್ರಾಹ್ಮಣ ಅಂದ್ರೆ ಏನ್ ಗುಣವಿಲ್ಲದಂತಹ ಬ್ರಾಹ್ಮಣ ತೆಗೆದುಕೊಳ್ಳಬೇಡಿ ಸಕಲೈರ್ ಗುಣೈಹಿ ವರಹ ವಿಪ್ರಹ ವಿಪ್ರಹ ಶ್ರೇಷ್ಠ ಉತ್ತಮ ಗುಣಗಳಿಂದ ಉತ್ತಮನಾದಂತಹ ಬ್ರಾಹ್ಮಣನು ವರ್ಣಗಳಲ್ಲಿ ಉತ್ತಮನಾಗಿದ್ದಾನೆ ಅಂತನ್ನುವ ಆ ವೃತ್ತಿಯ ಹಾಗಾಗಿ ದೇವೇಶು ವಾಯು ಪುರುಷೋತ್ತಮಾದ್ರತೆ ಹಾಗೆ ದೇವಶ್ರೇಷ್ಠಶ್ಚ ಮಾರುತಃ ಹಾಗೆ ಮಾರುತಃ ವಾಯುದೇವರು ದೇವತಾ ಶ್ರೇಷ್ಠ ದೇವತೆಗಳಲ್ಲಿ ಶ್ರೇಷ್ಠನಾಗಿದ್ದಾನೆ ದೇವತೆ ಶ್ರೇಷ್ಠ ಅಂತಂದ್ರೆ ಮತ್ತಿಲ್ಲೂ ಸಮಸ್ಯೆ ದೇವತೆಗಳಲ್ಲಿ ಪರಮಾತ್ಮ ಬಂದ ದೇವತೆಗಳಲ್ಲಿ ಪರಮಾತ್ಮ ಬಂದ ಮೇಲೆ ಪರಮಾತ್ಮನಿಗಿಂತಲೂ ವಾಯುದೇವರು ಶ್ರೇಷ್ಠರೇನು ಅನ್ನುವ ಸಮಸ್ಯೆ ಅದಕ್ಕೆ ಶ್ರೀಮದಾಚಾರ್ಯರು ಹೇಳಿದ್ರು ಪುರುಷೋತ್ತಮಾದ್ರತೆ ಅಂದ್ರೆ ದೇವಶ್ರೇಷ್ಠಷ್ಟರತಃ ದೇವಶ್ರೇಷ್ಠಸ್ತು ಮಾರುತಃ ದೇವಶ್ ವಿಶಿ ವಿಶಿಷ್ಟ ದೇವತೆಗಳಲ್ಲಿ ವಾಯುದೇವರು ಶ್ರೇಷ್ಠ ಇದರರ್ಥ ಪುರುಷೋತ್ತಮ ಧೃತೆ ಪುರುಷೋತ್ತಮ ಧೃತೆ ಅದ್ಭುತ ವ್ಯಾಖ್ಯಾನ ಪುರುಷೋತ್ತ ತಸ್ಮಾ ಧೃತೆ ಅಂದ್ರೆ ಪುರುಷ ಅಕ್ಷರ ಪುರುಷಳಾದ ಲಕ್ಷ್ಮೀದೇವಿ ದೇವಿ ಉತ್ತಮನಾಗಿರುವಂತಹ ಪರಮಾತ್ಮ ಇವರಿಬ್ಬರನ್ನು ಋತೆ ಬಿಟ್ಟು ಏಕವಚನ ಯಾಕೆ ಅವರಿಬ್ಬರು ನಿತ್ಯಾವಿಯುಕ್ತರು ಅವರಿಬ್ಬರು ಇವರಿಗಿಂತಲೂ ದೊಡ್ಡವರು ಆದ್ದರಿಂದ ಅವರನ್ನು ಬಿಟ್ಟು ಪುರುಷೋತ್ತಮತೆ ಹಾಗಾಗಿ ಪರಮಾತ್ಮ ಲಕ್ಷ್ಮೀ ದೇವಿಗಿಂತಲೂ ಉತ್ತಮನಾಗಿರುವ ಪರಮಾತ್ಮನಿಗಿಂತಲೂ ಬಿಟ್ಟು ವಾಯುದೇವರು ಎಲ್ಲ ಜೀವರಲ್ಲಿ ಶ್ರೇಷ್ಠರಾಗಿದ್ದಾರೆ ಇಯದಾಮನ ಎಂಬ ಸೂತ್ರದಿಂದ ಪ್ರತಿಪಾದಿತರು ಹಾಗಾಗಿ ಸರ್ವ ಅಧಿಕಾರಗಳಲ್ಲಿ ಶ್ರೇಷ್ಠರಾಗವರು ಅಂತ ನೋಡುವುದು ಆದ್ದರಿಂದ ಅಶ್ವೇಧ ಕ್ರತಶ್ರೇಷ್ಠ ಜ್ಯೋತಿಶ್ರೇಷ್ಠೋ ದಿವಾಕರ ಬ್ರಾಹ್ಮಣೋ ದ್ವಿಪದಶ್ರೇಷ್ಠ ದೇವಶ್ರೇಷ್ಠ ಜೀವರಾಶಿಗಳು ಎಲ್ಲ ಪ್ರಾಣಿಗಳು ಎಲ್ಲ ದೇವತೆಗಳು ಎಲ್ಲರೂ ಕೂಡ ಯಾವ ವಾಯುದೇವರನ್ನ ಸ್ತುತಿ ಮಾಡಬೇಕೋ ಅಂತಹ ವಾಯುದೇವರು ಇಲ್ಲಿ ಅವತಾರವನ್ನ ತಾಳ್ತಾ ಇದ್ದಾರೆ ವಿಶೇಷ ಬಿತೈವತೆ ಪಿತೈವತೆ ಪ್ರಭುರು ವ್ಯಾಸಾತ್ಮನ ವಿಷ್ಣುರ ಅನಂತ ಪೌರುಷಃ ಅತಶ್ಚತೆ ಶ್ವಶುರೋ ನೈವ ಯೋಗ್ಯೋ ದಾತಂ ವತ್ರಂ ವಾಯುಮುಪೈ ತಂ ಪ್ರಭುಂ ಇಲ್ಲೊಂದು ಸಮ ಮತ್ತೆ ಸಮಸ್ಯೆ ಏನಾಗಬೇಕಾಯ್ತು ಈಗ ಧರ್ಮ ಹುಟ್ಟಿದೆ ಧರ್ಮ ಹುಟ್ಟಿದ ಮೇಲೆ ಧರ್ಮನಿಗೆ ತಕ್ಕಂತೆ ಧರ್ಮ ರಕ್ಷಣೆ ಮಾಡುವುದಕ್ಕೆ ಜ್ಞಾನಬಲ ಬಾಹುಬಲ ಜ್ಞಾನಬಲ ಬಾಹುಲ ವಾಯುದೇವರಿಗಷ್ಟೇ ಏನು ಮೀಸಲು ಅವರಿಗಿಂತಲೂ ಉತ್ತಮನಾದ ಪರಮಾತ್ಮ ಇಲ್ಲೇನು ಪರಮಾತ್ಮ ಹುಟ್ಟಬಾರ್ದೇನು ಅಂತಂದ್ರೆ ಪರಮಾತ್ಮ ಹುಟ್ಟೋ ಹಾಗಿಲ್ಲ ನೋಡಿ ಮತ್ತೆ ಇಲ್ಲಿ ಈ ನೋಡಿ ಈ ಪರಮಾತ್ಮ ಹುಟ್ಟಬಾರದು ಇದರ ವ್ಯವಸ್ಥೆ ಮೊದಲೇ ಆಗಿರಬೇಕು ಪರಮಾತ್ಮ ಹುಟ್ಟಬಾರದು ಅಂತ ವ್ಯವಸ್ಥೆ ಮೊದಲೇ ಆಗಬೇಕಾದರೆ ಆಗಲಿ ದ್ರೌಪದಿಯಲ್ಲಿ ಯಾರಿದ್ದಾರೆ ಭಾರತೀ ದೇವಿ ಶಚಿ ಶ್ಯಾಮಲ ಉಷಾ ಉಮಾದೇವಿ ಈ ನಾಲ್ಕು ಜನ ಇದ್ದಾರೆ ಅಥವಾ ಐದು ಜನ ಭಾರತಿ ಶಚಿ ಶ್ಯಾಮಲ ಉಷಾ ಉಮಾ ಈ ಐದು ಜನ ಅಲ್ಲಿದ್ದಾರೆ ಹಾಗೆ ಸರಿಯಾಗಿ ಇಲ್ಲಿ ಆ ಜನ ಬರಬೇಕಿಲ್ಲಿ ಅವರವರ ಗಂಡಂದರು ಬರಬೇಕು ಶಚಿಗೆ ಅರ್ಜುನ ಬರ್ತಾನೆ ಶ್ಯಾಮಲಾಗೆ ಧರ್ಮರಾಜ ಬಂದಿದ್ದಾನೆ ಉಷಾಗೆ ಅಶ್ವಿನಿ ದೇವತೆಗಳು ಬರಬೇಕು ಬರ್ತಾರೆ ನಕುಲ ಸಹದೇವರಾಗಿ ಭಾರತೀಯ ದೇವಿ ಅವಳಿಗೆ ತಕ್ಕಂತೆ ವಾಯುದೇವರು ಇಲ್ಲಿ ಬರಬೇಕು ದೇವರು ಬರೋ ಹಾಗೆಲ್ಲ ಲಕ್ಷ್ಮಿ ಇಲ್ಲ ಅಲ್ಲಿ ಲಕ್ಷ್ಮಿ ಭಾರತೀಯ ದೇಹದಲ್ಲಿ ಲಕ್ಷ್ಮಿ ಇಲ್ಲ ಹಾಗಾಗಿ ಲಕ್ಷ್ಮಿ ಇಲ್ಲದೆ ಇದ್ದರಿಂದ ದೇವರು ಬರೋ ಹಾಗಿಲ್ಲ ಇಲ್ಲಿ ಕರೆಸ್ಪಾಂಡಿಂಗ್ ಆಗಿ ಇದು ಹಿಂದಿನ ವ್ಯವಸ್ಥೆ ದೇವರ ಬರಬಾರದು ಅಂತಲೂ ಹಿಂದಿನ ವ್ಯವಸ್ಥೆ ಆಗಿದ್ರು ಕೂಡ ಅಲ್ಲಿ ಚರ್ಚೆ ಏನ್ ಚರ್ಚೆ ಪಾಂಡು ಕುಂತಿಯರಿಗೆ ಚರ್ಚೆ ಆದದ್ದು ಏನು ಅಂದ್ರೆ ನಿಯೋಗ ಪದ್ಧತಿಯಿಂದ ಯಾವಾಗ ಸಂತಾನವನ್ನು ಪಡಿಬೇಕಾಗಿದೆ ಆ ನಿಯೋಗ ಪದ್ಧತಿಯಿಂದ ಪಡಿಬೇಕಾದಂತಹ ಸಂತಾನ ಇದು ಖಂಡ ಕಂಡವರಿಂದ ಹಾಗಿಲ್ಲ ಮಾವನಿಂದ ಸಂತಾನವನ್ನು ಪಡೆಯುವ ಹಾಗಿಲ್ಲ ಈಗ ವೇದವ್ಯಾಸ ದೇವರು ನಾರಾಯಣ ವಿಷ್ಣು ದೇವರಿಂದ ಪಡೆಯುವ ಸಂತಾನ ಅಂದ್ರೆ ದೇವರೀಗ ವೇದವ್ಯಾಸನಾಗಿ ಹುಟ್ಟಿದ್ದಾನೆ ಆ ವೇದವ್ಯಾಸ ಯಾರು ಅಂತಂದ್ರೆ ಅವರು ಕುಂತಿಗೆ ಹೇಳ್ತಾನೆ ನಿನಗೆ ಮಾವ ಯಾಕೆ ನಮ್ಮ ತಂದೆ ಪಾಂಡುರಾಜ ಹೇಳುವ ಮಾತು ನಮಗೆ ತಂದಾನೆ ಮಾವನಾದದ್ದರಿಂದ ನಿಯೋಗದಿಂದ ನಿನ್ನಲ್ಲಿ ಸಂತಾನವನ್ನು ಪಡೆಯುವಂತಿಲ್ಲ ಆದ್ದರಿಂದ ದೇವರನ್ನು ಬಿಟ್ಟುಬಿಡು ಇದು ಪಾಂಡು ಮತ್ತು ಕುಂತಿಯರು ಆಡಿದ ಮಾತು ಆದ್ರೆ ದೇವರು ಎಕ್ಸ್ಕ್ಲೂಡ್ ಆದ ಯಾಕೆ ಅಲ್ಲಿ ಲಕ್ಷ್ಮಿ ಇಲ್ಲ ಅವರಿಗೆ ವಿವಾಹವಾಗುವ ಸಂದರ್ಭವಿಲ್ಲ ಆದ್ದರಿಂದ ಹಾಗಾಗಿ ದೇವರು ಹೇಳ್ತಾರೆ ಏನಂದ್ರು ಅತಶ್ಚತೆ ಶ್ವಶರೋ ನೈವ ಯೋಗ್ಯೋ ದಾತುಂ ಪುತ್ರಂ ತಂ ಪ್ರಭುಂ ಹಾಗಾಗಿ ವಾಯುದೇವರಿಗೆ ಸರ್ವೋತ್ತಮರಾಗಿರತಕ್ಕಂತಹ ಬಲದ್ವಯ ಜ್ಞಾನಬಲ ಬಾಹುಬಲ ಇವುಗಳಲ್ಲಿ ಶ್ರೇಷ್ಠರಾದ ವಾಯುದೇವರಿಗೆ ಹೋದಾಗ ವಾಯುದೇವರು ಅವತಾರ ಮಾಡಿದರು ಅವತಾರ ಮಾಡಿದ್ದು ಆಯಿತು ಅವತಾರ ಮಾಡೋದಂತ ಹೇಗೆ ಅಂದ್ರೆ ಆಹೂತ ವಾಯು ಸಂಸ್ಪರ್ಶ ಮಾತ್ರ ಬಲದ್ವಯೇ ಭಾರಿ ವಿಚಿತ್ರ ಉಳಿದೆಲ್ಲರಲ್ಲಿ ಸಹವಾಸವಿದೆ ಸಂಘವಿದೆ ವಾಯುದೇವರು ಬಂದದ್ದು ಮುಟ್ಟಿದ್ದು ಮಾತ್ರ ಅಷ್ಟರಲ್ಲೇ ಅವರಿಗೆ ಸಂತಾನವಾಗೇ ಬಿಟ್ಟು ಭೀಮಸೇನ ದೇವರು ಹುಟ್ಟೇ ಬಿಟ್ಟು ಮಹಾಭಾರತವನ್ನು ನಾವು ತೆಗೆದು ನೋಡಿದಾಗ ಬಹಳ ಸುಂದರವಾಗಿ ಗೊತ್ತಾಗ್ತದೆ ದ್ವಿತೀಯೇನು ಉಪಹಾರೇಣ ತೇನೋಕ್ತ ವಿಧಿನಾ ಪುನಃ ತಥಾಸ್ಥುತಿ ತ ಹಿಂದೆ ಧರ್ಮರಾಜ ಬಂದಾಗ ಯಮಧರ್ಮ ಬಂದಾಗ ಯಮಧರ್ಮ ಬಂದಾಗ ಶಯನೇ ನಿಮೇ ಸಂವಿವೇಶ ಕೂಡ ಸನ್ನಿವೇಶ ಅಂತನವ ಮಾತಿದೆ ಆದರೆ ಇಲ್ಲಿ ವಾಯುದೇವರು ಬಂದಾಗ ಮಾತ್ರ ಲಜ್ಜಾನ್ವಿತ ಪುತ್ರ ಮೈಚ್ಛನ್ ಮಹಾಬಲಂ ಕೇವಲ ಆಲಂಬನ ಮಾಡಿದ್ರು ಮುಟ್ಟಿದ್ರು ಕೈಯಿಂದ ಕೇವಲ ಕೈಯಿಂದ ಮುಟ್ಟಿದ್ರು ಸ್ಪರ್ಶ ಮಾಡಿದ್ರು ಮೇಲಕ್ಕೆ ಹೋದ್ರು ವಾಯುದೇವರು ಸಹವಾಸವನ್ನ ಮಾಡಲೇ ಇಲ್ಲ ವಾಯುದೇವರು ರೋಮಾಂಚನವಾಗುತ್ತೆ ತಸೈವ ಮಾಯೋರವತಾರೇರಂ ಸಂತೋದ್ವಿತೀಯ ಪ್ರವದಂತಿ ಭೀಮಂ ಸ್ಪೃಷ್ಟೈವಯಂ ಪ್ರೀತಿಮತಾನಲಿನ ಆ ಮಾತು ಆಮಾ ತುಮಹೇಳ್ತಾ ಇದೆ ವಾಯುದೇವರ ಮಹತಿ ವಾಯುದೇವರ ಶುದ್ಧತ್ವ ವಾಯುದೇವರ ಪಾವಿತ್ರ್ಯ ಇಷ್ಟಾಗಿ ವಾಯುದೇವರ ಅತ್ಯದ್ಭುತ ಸಾಮರ್ಥ್ಯ ಇಲ್ಲಿ ಗೊತ್ತಾಗ್ತಾ ಇದೆ ಸೂರ್ಯ ಬಂದ ಸಂಘ ಮಾಡಿ ಮಕ್ಕಳ ಸಂತಾನವನ್ನು ಕೊಟ್ಟೋದ ಧರ್ಮ ಬಂದ ಸಂಘದಿಂದ ಸಂತಾನವನ್ನು ಕೊಟ್ಟೋದ ಇಂದ್ರ ಬರ್ತಾನೆ ಸಂಘದಿಂದ ಸಂತಾನವನ್ನು ಕೊಡ್ತಾನೆ ವಾಯುದೇವರು ಬರ್ತಾರೆ ಕುಂತಿಯನ್ನು ಮುಟ್ಟುತ್ತಾರೆ ತಾವು ಆಕಾಶಕ್ಕೆ ಹಾರಿ ಹೋಗ್ತಾರೆ ಅವಳ ಸಂತಾನವನ್ನು ಪಡಿತಾಳೆ ಅದರಿಂದ ತಥಾಸ್ವಿಚಿತ ತಾಂ ವಾಯು ಜಜ್ಞೆ ಮಹಾವೀರ್ಯೋ ಭೀಮೋ ಭೀಮ ಪರಾಕ್ರಮ ನಮ್ಮ ಶ್ರೀಮದಾಚಾರ್ಯ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ನಿಮಗನಿಸ್ತದೆ ವಾಯುದೇವರನ್ನ ವಿನಾಕಾರಣ ಸ್ತೋತ್ರ ಮಾಡುವುದಕ್ಕೆ ಶ್ರೀಮದಾಚಾರ್ಯರಿಗೆ ಬಹಳ ತಾವೇ ವಾಯುದೇವರು ಆದ್ದರಿಂದ ಭೀಮನನ ವರ್ಣನೆ ಮಾಡುವುದಕ್ಕೆ ಮುಂದೆ ಬರ್ತಾರೆ ಇತ್ಯಾದಿ ನಮ್ಮ ವೈಷ್ಣವರ ವಿನಾಕಾರಣವಾಗಿರುವಂತಹ ತಪ್ಪು ಕಲ್ಪನೆಗಳಿಗೆ ಎಡೆಯಿಲ್ಲ ಮಹಾಭಾರತ ಬಹಳ ಸ್ಪಷ್ಟವಾಗಿ ಹೇಳ್ತದೆ ಸಮಾಲಭ್ಯ ದಿವಮ್ ಗತಃ ಶ್ರೀಮದಾಚಾರ್ಯ ಹೇಳ್ತಾರಾಜು ಸಂಸ್ಪರ್ಶ ಮಾತ್ರಾತ್ ಅಭವದ್ಬಲದ್ವಯೇ ಬಲದ್ವಯೇ ಸಮೋಜ ಗತ್ಯಸ್ತೆ ನಯಸ್ ಕಶಿತ್ ಭಕ್ತ ವಿಷ್ಣುರ್ ಏನು ಅದ್ಭುತವಾದ ಕ್ರಮ ಆಗ್ ಸಂತಾನ ಅದಂತೂ ನಿಶ್ಚಿತ ಅದು ಎಲ್ಲ ದೇವತೆಗಳಿಗೂ ಸಮಾನ ಅದು ಎಲ್ಲ ದೇವತೆಗಳಿಗೂ ಸಮಾನ ಆಗಿಂದಾಗ ಸಂತಾನವಾಗಿತ್ತು ವಾಯುದೇವರು ಹುಟ್ಟಿದ್ರು ಬಲಿನಾಂ ಶ್ರೇಷ್ಠೋ ಯಮಿತಿ ಭಾರತ ಆಗ ಶ್ರೀಮದಾಸರು ಭೀಮಸೇನ ಯಾಕೆ ಅಂದರೆ ಮಾ ಅನ್ನುವ ಶಬ್ದಕ್ಕೆ ಜ್ಞಾನ ಅಂತರ್ಥ ಭೀ ಅಂದರೆ ಅದನ್ನ ತಮ್ಮ ಬುದ್ಧಿಯಲ್ಲಿ ಭರಣ ಮಾಡಿಕೊಂಡು ಧರಣ ಮಾಡಿಕೊಂಡವರು ಎಲ್ಲ ಜ್ಞಾನವನ್ನು ಇಡೀ ಜಗತ್ತಿನ ಜ್ಞಾನ ಅನ್ನೋದೇನಿದೆಯೋ ದೇವರು ಲಕ್ಷ್ಮಿಯನ್ನು ಬಿಟ್ಟು ಜಗತ್ತಿನಲ್ಲಿ ಎಷ್ಟು ಜ್ಞಾನವಿದೆ ಆ ಜ್ಞಾನವನ್ನೆಲ್ಲ ಮಾಡಿದಂತಹ ವಾಯುದೇವರಿಗೆ ಭೀಮ ಅಂತಂತಾರೆ ಹಾಗಾಗಿ ಭೀಮ ಶಬ್ದ ಬಂತು ಆ ಪರಮಾತ್ಮನನ್ನ ಯಾವಾಗಲೂ ಹೃದಯದಲ್ಲಿ ಧ್ಯಾನ ಮಾಡ್ತಾ ದರ್ಶನ ಮಾಡಿಕೊಳ್ತಾ ವಾಯುದೇವರ ಪರಮಾತ್ಮನ ಪೂರ್ಣ ಸನ್ನಿಧಾನ ಪಾತ್ರರಾದದ್ದರಿಂದಾಗಿ ಸೇನಾ ಸೇನಾ ಅಂದ್ರೆ ಸೈನ್ಯ ಅರ್ಥವಲ್ಲ ಇನ ಅಂದ್ರೆ ಸ್ವಾಮಿ ಇನನಿಂದ ಸಹಿತರಾದವರು ಸೇನ ಆದ್ದರಿಂದ ಸೇನ ಹೀಗಾಗಿ ಭೀಮಸೇನ ಅಂತಾದ್ರೂ ಆ ಭೀಮಸೇನ ಇಲ್ಲಿ ಅವತಾರ ಮಾಡಿ ಯಸ್ಮಿನ್ ಸವಿಷ್ಣುನೇ ಸೇನ ಯುತ ಸದೈವ ನಾನ್ನಾಸೇನೋ ಭೀಮಸೇನ ಸತತೋಸೌ ತಜ್ಜನ್ಮ ಮಾತ್ರೇಣ ಧರಾವಿದಾರಿತ ತಜ್ಜನ್ಮ ಮಾತ್ರೇಣ ಧರಾವಿದಾರಿತ ಆಗಿಂದಾಗ ವಾಯುದೇವರು ಭೀಮಸೇನ್ ದೇವರು ಹುಟ್ಟಿದ ತಕ್ಷಣಕ್ಕೆ ಅವರು ಆ ಭೂಮಿ ಸೀಳ್ತಾ ಇದೆ ಅಂಥ ಬಲಿಷ್ಠರು ಏನವರ ಪ್ರಚಂಡವಾಗಿರುವ ಸಾಮರ್ಥ್ಯ ಆ ವಾಯುದೇವರ ಅವತಾರ ಮಾಡಿದ ಕಾರಣಕ್ಕಾಗಿ ಯುದ್ಧವಾಡಿಯಲ್ಲ ಅವರ ಅವತಾರ ಮಾಡಿದ್ದಕ್ಕಾಗಿ ಮೂತ್ರ ಪ್ರಸಸ್ರುಬಹು ದೈತ್ಯ ಎಲ್ಲ ದೈತ್ಯರೂ ಕೂಡ ಮೂತ್ರ ಪ್ರಸ್ರವಣ ಮಾಡಿದ್ದಾರೆ ಇದು ಮಹಾಭಾರತ ಹೇಳುವ ಮಾತು ಮೂತ್ರಂ ಪ್ರಸುಸ್ರೃಸ್ಸರವೇ ವ್ಯಥಾಂಚಾಪಿ ಪ್ರವೇದಿರೇ ವಾಹನಾನಿ ನೀವ್ಯ ವಿಮುಂಚನ ವಿಮುಂಚನ್ನ ಎಲ್ಲ ಕಡೆಗೆ ಅಸ್ತವ್ಯಸ್ತ ಹೀಗೆ ಉತ್ತಮವಾಗಿರುವಂತಹ ಸಂಗತಿಗಳೆಲ್ಲವೂ ಭೀಮಸೇನ ದೇವರ ಅವತಾರ ಮಾಡಿದ ಹತ್ತಿರದಲ್ಲಿ ನಡೀತಾಯಿತು ಹೀಗೆ ಭೀಮಸೇನ ದೇವರ ಅವತಾರ ಪರಮ ಮಂಗಳ ಕೇವಲ ವಾಯುದೇವರ ಸ್ಪರ್ಶ ಮಾತ್ರದಿಂದ ಆಯಿತು ಆಗಿಂದಾಗ ವಾಯುದೇವರ ಅವತಾರ ಮಾಡಿದರು ಎಂಬಂತಹ ಕಥಾಭಾಗ ನಾವು ಮಹಾಭಾರತದಲ್ಲಿ ಕೇಳ್ತಾ ಇದ್ದೇವೆ ವಾಯುದೇವರ ಹಾಗೂ ಭೀಮಸೇನ ದೇವರ ಶುದ್ಧಿ ಪಾವಿತ್ರ್ಯ ಮಹಾಮಹಾತ್ಮ್ಯ ಇದರಿಂದ ನಮಗೆ ತಿಳಿದು ಬರ್ತದೆ